ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮದಲ್ಲಿ ಈಗ ಅದ್ಭುತವಾದ ಜ್ಞಾನ ಪ್ರತಿಯೊಂದು ದಿವಸ ಸೀತಾಯನದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎಪಿಸೋಡ್ 4 ಸಂಚಿಕೆ 4, ಇದಕ್ಕೂ ಮೇಡಮ್ ಸ್ವಾಗತ. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ತೆ. ಓಕೆ ಮಾಸ್ಟರ್ಸ್, ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾ ಮಹಾಸುಭಾಷ್ ಪತ್ರಿಜಿಯವರಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ ನನ್ನ ಕೋಟಿ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೂ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ರವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇಂಥ ಅದ್ಭುತವಾದ ಅವಕಾಶವನ್ನು ನೀಡಿದ ರಂಗನಾಥ್ ಸರಿಗೂ ನನ್ನ ಅನಂತ ಅನಂತ ವಂದನೆಗಳು. ಇಲ್ಲಿ ಆಗಮಿಸಿರುವ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಸೀತಾರಾಮರಿಗೆ, ಆಂಜನೇಯನಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಪತ್ರಿಜಿ ಗುರುಗಳ ಚೈತನ್ಯದೊಂದಿಗೆ, ಸೀತಾರಾಮರ ಆಂಜನೇಯ ಚೈತನ್ಯದೊಂದಿಗೆ ಅನುಸಂಧಾನವಾಗಿ ನಾವೆಲ್ಲರೂ ಈ ದಿನ ಸೀತಾಯಣದ ಶ್ರವಣವನ್ನು ಮಾಡೋಣ. ಸೀತಾಯಣ ಪುಸ್ತಕ ಓದಿದ್ಮೇಲೆ ಪತ್ರಿಜಿ ಗುರುಗಳು ಒಂದು ಮಾತು ಹೇಳಿದರು. ಅವರು ಸೀತಾಯಣ ಓದಿದ್ಮೇಲೆ ಅವರ ಚೈತನ್ಯದಲ್ಲಿ ಒಂದು ಶಿಫ್ಟ್ ಆಗಿದೆ, ಅಂದ್ರೆ ಏರಿಕೆ ಆಗಿದೆ ಚೈತನ್ಯ. ಹಾಗೆ ಯಾರ್ಯಾರು ಈ ಕಥೆಯನ್ನು ಕೇಳ್ತಾರೋ ಓದ್ತಾರೋ ಅವರೆಲ್ಲರ ಚೈತನ್ಯದಲ್ಲಿ ತುಂಬಾ ಬದಲಾವಣೆ ಬರುತ್ತದೆ ಅಂತ ಹೇಳಿದ್ರು. ಓಕೆ ಮಾಸ್ಟರ್ಸ್, ಇಂದಿನ ವಾರದ ಕಥೆಯನ್ನು ಸ್ವಲ್ಪ ನೆನಪು ಮಾಡಿಕೊಂಡು, ಅಂದ್ರೆ ನಿನ್ನೆದು ಕಥೆಯನ್ನು, ನಾಲ್ಕನೇ ಭಾಗಕ್ಕೆ ಬರೋಣ. ಶ್ರೀರಾಮ ಸೀತೆಯರು ದಂಡಕಾರಣ್ಯದಿಂದ ಪಂಚವಟಿಗೆ ಬರ್ತಾರೆ. ಅಲ್ಲಿ ಪ್ರಕೃತಿಯ ಸೌಂದರ್ಯ ತುಂಬಾ ರಮಣೀಯವಾಗಿರುತ್ತೆ, ಆದ್ರೂ ಏನೋ ಒಂದು ಲೋಪ ಅನ್ನಿಸ್ತಾ ಇರುತ್ತೆ ಅವರಿಗೆ. ಆ ಒಂದು ದಿನ ಅನೇಕ ಋಷಿಗಳು ಬಂದು, ರಾವಣನಿಂದ ನಾವು ಸಾಕಷ್ಟು ಹಿಂಸೆಗೆ ಒಳಗಾಗ್ತಾ ಇದ್ದೇವೆ, ನೋವನ್ನು ಪಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಆಗ ಅವರಿಗೆ ಅರ್ಥ ಆಗುತ್ತೆ, ಇಷ್ಟು ಸೌಂದರ್ಯದಲ್ಲಿ ಏನೋ ಒಂದು ಲೋಪ ಇದೆ ಅಂತ ನಮಗೆ ಅನಿಸ್ತಾ ಇತ್ತಲ್ಲ, ಈ ಒಂದು ಕಾರಣಕ್ಕಾಗಿ ಅಂತ ಈಗ ಗೊತ್ತಾಯ್ತು ಅಂತ ಅವರಿಗೆ ಅನ್ಸುತ್ತೆ. ಓಕೆ, ಇವತ್ತು ಈಗ ನಾಲ್ಕನೇ ಭಾಗಕ್ಕೆ ಬರೋಣ. ಪಂಚವಟಿಗೆ ಬಂದಿದ್ರ ಅದ್ರ ಸುತ್ತಲೂ ಚಿಕ್ಕ ಚಿಕ್ಕ ಗ್ರಾಮಗಳು ಇರ್ತಾ ಇದ್ವು. ಅಲ್ಲಿ ಜನರು ಕಷ್ಟಗಳಿಂದ, ತುಂಬಾ ಕಷ್ಟದಿಂದ ದಿನಗಳನ್ನು ದುಡ್ತಾ ಇದ್ರು. ರಾವಣ ಇರುವುದು ದಕ್ಷಿಣ ಭಾಗದಲ್ಲಿ, ಉತ್ತರದ ಕಡೆ ಹೋಗಬೇಕಂದ್ರೆ ಆತನಿಗೆ ಒಂದು ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಒಂದು ಸ್ಥಾವರ, ಒಂದು ಪ್ಲೇಸ್, ಸೆಂಟರ್ ಪ್ಲೇಸ್ ಅಂತೀವಲ್ಲ, ಅದು ಬೇಕಾಗಿತ್ತು ಆತಗೆ. ಸರಿಯಾಗಿ ನಡುವಿನ ಭಾಗದಲ್ಲಿ ಈ ಪಂಚವಟಿ ಇತ್ತು. ಅದಕ್ಕಾಗಿ ಪಂಚವಟಿಯನ್ನು ವಶಪಡಿಸಿಕೊಳ್ಳಲು ಸೈನ್ಯಾಧಿಕಾರಿಗಳನ್ನು ಸಹ ನೇಮಿಸಿದ್ದ. ಆಗ ಶ್ರೀರಾಮನ್, ಹಾಗಾದ್ರೆ ನಾವೀಗ ರಾವಣಾಸುರನ ಅತಿ ಮುಖ್ಯವಾದ ಸ್ಥಾವರಕ್ಕೆ ಬಂದಿದ್ದೇವೆ, ಇನ್ನು ಮುಂದೆ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ. ಆಗ ಸೀತಾ ಮಾತೆ, ರಾವಣಾಸುರ ಇಷ್ಟು ಶಕ್ತಿಶಾಲಿ ಆಗಿದ್ದೇನೆ, ಯೋಗಿಗಳ ತಪಶಕ್ತಿ ಸಹ ಏನು ಮಾಡಕ್ ಆಗ್ತಾ ಇಲ್ಲಲ್ಲ ಅಂತ ಅವಳೇ ಹೇಳ್ತಾಳೆ. ಆಗ ಯೋಗಿಗಳು ಹೇಳ್ತಾರೆ, ಅಮ್ಮ ನಮ್ಮ ತಪಶಕ್ತಿಯ ಮುಂದೆ ರಾವಣಂದು ತುಂಬಾ ಜಾಸ್ತಿ ಇದೆ, ಆತನ ತಪಶಕ್ತಿಯ ಮುಂದೆ ನಾವೇನು ಮಾಡಕ್ ಆಗ್ತಾ ಇಲ್ಲ, ಅಷ್ಟು ಶಕ್ತಿಯನ್ನು ಹೊಂದಿದ್ದಾನೆ. ಅಷ್ಟೇ ಅಲ್ಲ, ಅವನ ಸೈನ್ಯಾಧಿಕಾರಿಗಳು ವನ್ಯ ಜೀವಿಗಳನ್ನು, ಸ್ತ್ರೀಯರನ್ನು ತುಂಬಾ ಹಿಂಸೆ ಪಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ರಾವಣಾಸುರನಿಗೆ ದೇವತೆಗಳನ್ನು ಸೋಲಿಸುವ ಮಂತ್ರಗಳು ಗೊತ್ತಿತ್ತು ಅಂತ ಹೇಳ್ತಾರೆ. ಇಂಥ ಶಕ್ತಿಶಾಲಿಯಾದ ರಾವಣಾಸುರನಿಗೆ ಅವರು ತುಂಬಾ ಹೆದರ್ತಾ ಇದ್ರು, ಯಾಕಂದ್ರೆ ಅಷ್ಟು ನೋವು ಕೊಡ್ತಾ ಇದ್ದ ಅವನು. ಅವಾಗ ಸೀತಮ್ಮ ಹೇಳ್ತಾಳೆ, ನೋಡ್ರಿ ಯಾರೇ ಆಗ್ಲಿ ಕಷ್ಟ ಕಾಲದಲ್ಲಿ ಇದ್ದಾಗ ಸಾಂತ್ವನದ ಮಾತುಗಳು ತುಂಬಾ ಧೈರ್ಯ ಕೊಡುತ್ತೆ, ಅದೇ ಮಾನಸಿಕ ಒಂದು ಸಪೋರ್ಟ್ ಅಂತ ಹೇಳ್ತೀವಲ್ಲ ನಾವು, ಇದು. ಸೀತಮ್ಮ ಹೇಳ್ತಾಳೆ ಯೋಗಿಗಳನ್ನೆಲ್ಲ ಉದ್ದೇಶಿಸಿ, ಈಗ ನಾವು ಬಂದಿದ್ದೇವೆ, ನೀವೇನು ಹೆದರುವ ಕಾರಣವಿಲ್ಲ ಅಂತ ಹೇಳಿ ಅವನ್ನೆಲ್ಲ ಸಾಂತ್ವನಗೊಳಿಸಿ ಕಳಿಸ್ತಾರೆ, ಅವರೆಲ್ಲ ಹೊರಟೋಗ್ತಾರೆ. ಅವಾಗ ಅಮ್ಮ ಯಾರದೇ ಕಷ್ಟ ನೋಡಿದ್ರು ತುಂಬಾ ಮರುಗ್ತಾರೆ, ತುಂಬಾ ದುಃಖಿಸ್ತಾ ಇರ್ತಾಳೆ. ಶ್ರೀರಾಮರಿಗೆ ಹೇಳ್ತಾಳೆ, ರಾವಣಾಸುರನ ಕಾಟ ತುಂಬಾ ಜಾಸ್ತಿ ಆಗಿದೆ, ಅವನನ್ನು ಹೀಗೆ ಬಿಟ್ರೆ ಪ್ರಕೃತಿಯನ್ನು ಸಹ ನಾವು ನಾಶ ಮಾಡ್ತಾನೆ, ಮನುಷ್ಯರನ್ನು ಮಾತ್ರ ಅಲ್ಲ ಋಷಿಗಳನ್ನು ಇನ್ನೂ ಹಿಂಸಿಸ್ತಾನೆ, ಹಾಗೆ ಮಾಡಲು ನಾವು ಅವಕಾಶ ಕೊಡಬಾರ್ದು ಅಂತ ಹೇಳ್ತಾಳೆ. ಅವಾಗ ರಾಮ ಹೇಳ್ತಾ, ನಾವು ಅವಸರ ಮಾಡಬಾರ್ದು ಸೀತಾ, ಹಂಗಂತೇಳಿ ಸ್ವಲ್ಪ ದಿನ ನಾವು ಕಾಯ್ಬೇಕು, ಯಾವುದಕ್ಕೆ ಆಗಲಿ ಸಮಯ ಅನ್ನೋದು ಬರಬೇಕು, ರಾವಣಾಸುರ ತುಂಬಾ ಜ್ಞಾನಿ, ಆತರ ಪಟ್ರೆ ನಮ್ಮ ಕೆಲಸ ಎಲ್ಲ ಹಾಳಾಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ರಾಮ ರಾವಣಾಸುರ ದೊಡ್ಡ ಶಿವಭಕ್ತ, ಕಾರಣ ಏನು ಕಾರಣ ಇಲ್ಲದೆ ಆತನ ಮೇಲೆ ನಾವು ದಂಡೆತ್ತಿ ಹೋಗೋ ಹಾಗಿಲ್ಲ ಅಂತ ಹೇಳ್ತಾರೆ. ಆಗ ಸೀತ ಋಷಿಗಳನ್ನು ಅವನು ಇಷ್ಟು ಒಂದು ಹಿಂಸೆ ಮಾಡ್ತಾ ಇದ್ದಾನೆ, ಅವ್ರು ಬಂದು ನಮ್ಮ ತಮ್ಮ ಕಷ್ಟಗಳನ್ನೆಲ್ಲ ಹಂಚಿಕೊಂಡಿದ್ದಾರೆ, ಇಷ್ಟು ಸಾಲದೆ ರಾವಣಾಸುರ ಮೇಲೆ ದಂಡೆತ್ತಿ ಹೋಗಲು ಅಂತ ಹೇಳ್ತಾಳೆ. ಆಗ ರಾಮ, ಸೀತ ರಾವಣಾಸುರ ತನ್ನ ಅನುಚರರನ್ನು ಬಿಟ್ಟು ಇಲ್ಲಿ ಆಕ್ರಮಣ ಮಾಡುತ್ತಿದ್ದಾನೆ, ಆದ್ರೆ ಅದಕ್ಕೆ
ಸಾಕ್ಷಿ ಅನ್ನೋದು ಬೇಕಲ್ಲ, ಅದು ಇಲ್ಲ ಇಲ್ಲಿ. ವಿನಾಕಾರಣ ರಾವಣನನ್ನು ನಾವು ದೂಷಿಸುವ ಹಾಗಿಲ್ಲ. ಅದಕ್ಕಾಗಿ ಸಮಯ ಬರುವವರೆಗೂ ನಾವು ಕಾಯಲೇಬೇಕು ಅಂತ ಹೇಳ್ತಾಳ. ಆಗ ಸೀತಮ್ಮ, ಯಾವತ್ತಾದರೂ ರಾವಣಾಸುರನ ಮೇಲೆ ನಾವು ದಂಡೆತ್ತಿ ಹೋಗುವುದಂತೂ ಸತ್ಯ. ಈ ಯುದ್ಧದಿಂದ ಪ್ರಕೃತಿಯ ಮೇಲೆ, ಜನರ ಮೇಲೆ ಎಂತಹ ಕೆಟ್ಟ ಪರಿಣಾಮ ಬೀರುತ್ತದೆ ಅಂತ ಊಹಿಸ್ಕೊಂಡು ನನಗೆ ತುಂಬಾ ದುಃಖ ಆಗ್ತಾ ಇದೆ ಅಂತ ಹೇಳ್ತಾಳೆ. ಆಗ ಲಕ್ಷ್ಮಣ ಕೋಪದಿಂದ ಹೇಳ್ತಾನೆ, ಲಕ್ಷ್ಮಣನ್ ಯಾವಾಗ್ಲೂ ಸಿಟ್ಟು ಜಾಸ್ತಿ. ಅವರಿಬ್ಬರು ಸಂವಾದವನ್ನು ಕೇಳಿಸ್ಕೊಂತ ಇರ್ತಾನೆ. ಅಣ್ಣ, ಯಾಕೆ ನಾವು ಕಾರಣಕ್ಕಾಗಿ ಕಾಯ್ಬೇಕು? ರಾವಣನನ್ನು ಕೆಣಕಿ ಯುದ್ಧಕ್ಕೆ ಆಹ್ವಾನ ಕೊಟ್ರೆ ಸಾಕು, ಆರಾಮಾಗಿ ಅವನು ನಮ್ಮ ಜೊತೆ ಯುದ್ಧ ಮಾಡ್ತಾನೆ ಅಂತ ಹೇಳ. ಆಗ ಲಕ್ಷ್ಮಣನಿಗೆ ಆವೇಶ ಜಾಸ್ತಿ. ಆಗ ರಾಮ, ಲಕ್ಷ್ಮಣ ಶಾಂತನಾಗು, ನಾವು ಸಮಯಕ್ಕಾಗಿ ಕಾಯಲೇಬೇಕು. ರಾವಣ ತುಂಬಾ ಶಕ್ತಿಶಾಲಿ, ಆತನ ಶಕ್ತಿಯನ್ನು ಕಂಡು ದೇವತೆಗಳೇ ಭಯಪಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಶ್ರೀರಾಮ್ ಮತ್ತೆ ಹೇಳ್ತಾರೆ, ಕರ್ಮಫಲವೇ ಅವನನ್ನು ಪರಾಜಯಗೊಳಿಸುತ್ತೆ, ಪ್ರತಿಯೊಬ್ಬರು ಅವರು ಮಾಡಿದ ಪಾಪವನ್ನು ಅನುಭವಿಸಲೇಬೇಕು ಅಂತೇಳಿ ರಾಮ ಲಕ್ಷ್ಮಣ ಹಾಗೂ ಸೀತೆಗೆರಿಗೆ ಹೇಳ್ತಾನೆ. ಯಾಕೆಂದ್ರೆ ರಾಮನದು ಶಾಂತ ಸ್ವಭಾವ, ತುಂಬಾ ಸಂಯಮಿ ಆತ, ಯಾವತ್ತೂ ದುಡುಕುದಿಲ್ಲ, ಆತರ ಪಟ್ಟು ನಿರ್ಧಾರಗಳನ್ನು ತಗೊಳ್ತಾ ಇರಲಿಲ್ಲ. ಅದಕ್ಕೆ ರಾಮ, ಎಲ್ಲರೂ ರಾಮನ ಹಾಗಿರಬೇಕು ಅಂತ ಹೇಳ್ತಾರೆ. ಆತ ಮರ್ಯಾದಾ ಪುರುಷ, ಅದಕ್ಕೆ ಸುಮ್ಮನೆ ಅಲ್ಲ ಭಗವಂತ ಅವತಾರಗಳೆತ್ತದು, ಒಂದೊಂದು ಅವತಾರದಲ್ಲಿ ಒಂದೊಂದು ಗುಣಗಳನ್ನು ಆತ ಸಾರಿದ್ದಾನೆ. ಮರುದಿವಸ ಏನಾಗುತ್ತೆ, ಸೀತಾ ಅಲ್ಲ ಶ್ರೀರಾಮ ಲಕ್ಷ್ಮಣರು ಏನ್ ಮಾಡ್ತಾರೆ, ಋಷಿ ಆಶ್ರಮಕ್ಕೆ ಹೋಗ್ತಾರೆ. ಅವ್ರು ಯಾರು, ಬೇರೆ ಯಾರು ಅಲ್ಲ, ಅಗಸ್ತ್ಯ ಮುನಿಗಳು ಹಾಗೂ ಅವರ ಹೆಂಡತಿ ಲೋಪಾಮುದ್ರಾದೇವಿ. ನಮ್ಗೆಲ್ಲ ಈ ಪುರಾಣದ ಹೆಸರುಗಳು ಕೆಲವರಿಗೆ ಗೊತ್ತಿರಬಹುದು. ಫ್ರೆಂಡ್ಸ್, ಇಲ್ಲಿ ಒಂದು ವಿಷಯ ಗಮನಿಸ್ಬೇಕು ನಾವು, ಅವರು ಅರಣ್ಯವಾಸಕ್ಕೆ ಬಂದ ಮೇಲೆ ಎಷ್ಟೋ ಮಹಿಮಾನ್ವಿತ ಯೋಗಿಗಳನ್ನು ದರ್ಶನ ಮಾಡ್ತಾರೆ, ಅವರ ಜೊತೆ ಧ್ಯಾನ ಮಾಡ್ತಾರೆ, ಮತ್ತು ಅವರಿಂದ ಎಷ್ಟೋ ಜ್ಞಾನವನ್ನು ಸಹ ಪಡಿತಾರೆ. ಹೀಗೆ ಸೀತಾಯಣದ ಋಷಿ ಪತ್ನಿಯರು ತುಂಬಾ ಮಹಿಮಾನ್ವಿತರಾದವರು, ಶ್ರೀರಾಮ ಸೀತೆಯರಿಗೆ ಪರಿಚಯವಾಗ್ತಾರೆ. ಇಲ್ಲಿ ಲೋಪಾಮುದ್ರ ದೇವಿಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಆಕೆ ತುಂಬಾ ಜ್ಞಾನಿ, ಆಕೆ ಅಗಸ್ತ್ಯಮುನಿ ಹೆಂಡತಿ, ಅವಳಲ್ಲಿ ಎಷ್ಟು ಜ್ಞಾನವಿದೆ ಅಂದ್ರೆ ಬೇರೆ ಬೇರೆ ಲೋಕಗಳಲ್ಲಿ ಹೋಗಿ ಅಲ್ಲಿಯ ಜ್ಞಾನವನ್ನು ತೆಗೆದುಕೊಂಡು ಬರ್ತಾ ಇದ್ಲಂತ. ಆಕೆ ಎಷ್ಟೋ ಜನ ರಾಕ್ಷಸರನ್ನು ಸಹ ಆಕೆ ಯುದ್ಧದಲ್ಲಿ ಸೋಲಿಸಿದ್ಲು. ಅವಳ ಜೊತೆ ಯುದ್ಧ ಮಾಡಿದ ರಾಕ್ಷಸರೆಲ್ಲ ಕಣ್ಣಿಗೆ ಕಾಣದೆ ಯುದ್ಧ ಮಾಡ್ತಾ ಇದ್ರು. ಆದ್ರೆ ಲೋಪಾಮುದ್ರ ದೇವಿ ತನ್ನ ತಪಶಕ್ತಿಯ ಬಲದಿಂದ ಎಲ್ಲೇ ಇದ್ರೂ ಅವರನ್ನು ಕಂಡಿಡಿದು ಸೋಲಿಸ್ತಾ ಇದ್ಲು. ಇನ್ನೊಂದು ವಿಶೇಷವೇನಂದ್ರೆ, ಮುದ್ರೆಗಳ ಬಗ್ಗೆ ನಮ್ಗೆಲ್ಲ ಗೊತ್ತೇ ಇದೆಲ್ಲ, ಚಿನ್ ಮುದ್ರಾ, ಸೂರ್ಯ ಮುದ್ರಾ ಅಂತೆ ಅದಂತ ಇದೆಲ್ಲ ಹಾಕ್ತಾ ಇರ್ತೇವಲ್ಲ, ನೋಡಿದಿವಲ್ಲ, ಆ ಮುದ್ರೆಯ ಬಗ್ಗೆ ಆಕೆ ಅದರಲ್ಲಿ ಸ್ಪೆಷಲಿಸ್ಟ್. ಅದಕ್ಕೆ ಆಕೆಗೆ ಲೋಪಾಮುದ್ರಾ ದೇವಿ ಅಂತ ಹೆಸರು ಬಂದಿದೆ. ಇನ್ನೂ ಹೇಳಬೇಕೆಂದ್ರೆ, ಒಂದೊಂದು ಮುದ್ರೆಯನ್ನು ಹಾಕಿದರೆ ಅದು ಅಸ್ತ್ರವಾಗಿ ಬದಲಾಗ್ತಾ ಇತ್ತಂತೆ. ಹೀಗೆ ಇದರಿಂದ ರಾಕ್ಷಸರನ್ನು ಅವಳು ತುಂಬಾ ಸುಲಭವಾಗಿ ಸೋಲಿಸ್ತಾ ಇದ್ಲು. ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ವಿಷಯವನ್ನು ನಾವು ಗಮನಿಸ್ಬೇಕು. ಲೋಪಾಮುದ್ರಾ ದೇವಿ ಈ ಅಸ್ತ್ರಗಳನ್ನು ಎಲ್ಲಿ ಬೇಕಾದ್ರೆ ಅಲ್ಲಿ ಉಪಯೋಗಿಸ್ತಾ ಇರಲಿಲ್ಲ. ಏಕೆಂದ್ರೆ ಯುದ್ಧದಿಂದ ಅಸುರರಷ್ಟೇ ಅಲ್ಲ, ಪ್ರಕೃತಿ ಸಹ ನಾಶವಾಗ್ತಾ ಇತ್ತು. ನೋಡಿ, ಸೀತಾಯಣದಿಂದ ಪ್ರಕೃತಿಯ ಬಗ್ಗೆ ನಾವು ಎಷ್ಟು ಅವೇರ್ನೆಸ್ ನಲ್ಲಿ ಇರ್ಬೇಕಂತ ತಿಳಿತಾ ಇದೀವಲ್ಲ. ಪ್ರಕೃತಿಯನ್ನು ಸಂರಕ್ಷಿಸಬೇಕು, ಪ್ರಕೃತಿಯನ್ನು ನಾಶ ಮಾಡಕ್ಕೆ ನಾವು ಹೋಗ್ಬಾರ್ದು, ಅಧಿಕವಾಗಿ ಗಿಡ ಮರಗಳನ್ನು ಬೆಳೆಸ್ಬೇಕು, ಅದರ ಒಂದು ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಅಂತ ನಾವು ತಿಳ್ಕೊಂತೀವಿ. ಲೋಪಾಮುದ್ರಾ ದೇವಿ ಈ ಭೂಮಿ ಮೇಲೆ ಬದುಕುವ ಹಕ್ಕು ಎಲ್ಲರಿಗೂ ಇದೆ, ಆದ್ರೆ ಪ್ರತಿಯೊಬ್ಬರು ಪ್ರಕೃತಿಯನ್ನು ಕಾಪಾಡಲೇಬೇಕು, ಇಲ್ಲದಿದ್ರೆ ಅವರನ್ನು ಪ್ರಕೃತಿ ಖಂಡಿತ ನಾಶ ಮಾಡುತ್ತೆ ಅಂತ ಹೇಳ್ತಾ ಇದ್ಲು. ಇದನ್ನೆಲ್ಲ ತಿಳಿದ ರಾಮ ಸೀತರಿಗೆ ತುಂಬಾ ಆಶ್ಚರ್ಯ ಆಗ್ತಾ ಇತ್ತು. ನಾವು ಇಂಥವ್ರ ಜೊತೆಗೆ ಭೇಟಿಯಾದೆವಲ್ಲ ಅಂತ ತುಂಬಾ ಆನಂದ ಪಡ್ತಾ ಇದ್ರು. ಅವರು ರಾವಣಾಸುರನ ಬಗ್ಗೆ ಮತ್ತಷ್ಟು ವಿವರ ಕೊಡ್ತಾರೆ. ರಾವಣಾಸುರ ತುಂಬಾ ಶಕ್ತಿಶಾಲಿ, ತಪಸ್ಸು ಮಾಡಿ ಸಾಕಷ್ಟು ವರಗಳನ್ನು ಪಡೆದಿದ್ದಾನೆ. ಅಷ್ಟೇ ಅಲ್ಲ, ಎಷ್ಟೋ ಮಾಯಾಶಕ್ತಿಗಳನ್ನು ಸಹ ಆತ ಪಡೆದಿದ್ದಾನೆ. ಇದರಿಂದ ಋಷಿಗಳು ಎಷ್ಟೇ ಮಂತ್ರ ಪ್ರಯೋಗಗಳನ್ನು ಮಾಡಿದರೂ ಏನು ಪ್ರಯೋಜನ ಆಗ್ತಾ ಇಲ್ಲ, ಅಂಥ ವಿಶಿಷ್ಟವಾದ ಮಂತ್ರಗಳನ್ನು ಕಲಿತಿದ್ದಾನೆ. ಅದಕ್ಕಾಗಿ ನಾವು ಸಹ ತುಂಬಾ ವಿಶಿಷ್ಟವಾದ ಮಂತ್ರಗಳನ್ನು ಕಲಿತಿದ್ದೇವೆ, ತುಂಬಾ ಶಕ್ತಿಶಾಲಿಯಾದ ಮಂತ್ರಗಳವು. ಅದನ್ನು ನಾವು ನಿಮಗೆ ಹೇಳಿಕೊಡುತ್ತೇವೆ, ನೀವು ಅದನ್ನು ಜಾಗ್ರತೆಯಾಗಿ ಅವಸರವಿದ್ದಾಗ ಮಾತ್ರ ಬಳಸ್ಬೇಕು ಅಂತ, ಅವುಗಳ ಉಚ್ಚಾರಣೆ ಸಹ ಸ್ಪಷ್ಟವಾಗಿ ಮಾಡಬೇಕು, ಇಲ್ಲದಿದ್ರೆ ಪ್ರಕೃತಿಗೆ ತುಂಬಾ ನಷ್ಟ ಉಂಟಾಗುತ್ತೆ ಅಂತ
ಹೇಳ್ತಾರೆ ಲೋಪಾಮುದ್ರ ದೇವಿ. ಮತ್ತೆ ಹೇಳ್ತಾರೆ ರಾವಣಾಸುರ ತುಂಬಾ ಮಾಯಾವಿ, ಅವನು ಯಾರ ಮನಸ್ಸಿನಲ್ಲಾದ್ರೂ ಒಕ್ಕು ಅಲ್ಲಿರುವ ಆಲೋಚನೆಗಳನ್ನು ದ್ವಂದ್ವಗಳನ್ನು ತಿಳಿದುಕೊಂಡು ಬಿಡ್ತಾನೆ. ಆದ್ದರಿಂದ ನೀವು ಈ ಮಂತ್ರಗಳನ್ನು ತುಂಬಾ ಹುಷಾರಾಗಿ ಕಾಪಾಡಿಕೊಳ್ಬೇಕು ಎಂದು ಹೇಳ್ತಾಳೆ. ಆಗ ಶ್ರೀರಾಮ, ನಾವು ಈ ಮಂತ್ರಗಳನ್ನು ಸುಪ್ತ ಮನಸ್ಸಿನಲ್ಲಿ ಬಚ್ಚಿಡುತ್ತೇವೆ, ಇದರಿಂದ ರಾವಣನಿಗೆ ಗೊತ್ತಾಗೋದೇ ಇಲ್ಲ. ಇದನ್ನು ಕೇಳಿದ ಲೋಪಾಮುದ್ರಗೆ ತುಂಬಾ ಸಂತೋಷ ಆಗುತ್ತೆ. ಅಲ್ಲಿಂದ ಅವರು ವಾಪಸ್ಸು ಮಂತ್ರಶಕ್ತಿಯ ಜೊತೆಗೆ ಪಂಚವಟಿಗೆ ಬರ್ತಾರೆ. ಹೀಗೆ 13 ವರ್ಷದ ವನವಾಸವನ್ನು ಶ್ರೀರಾಮ ಮತ್ತು ಸೀತೆಯರು ಕಳೆದು ಬಿಡ್ತಾರೆ. 13 ವರ್ಷ ಆಗೋಗ್ಬಿಡುತ್ತೆ, ಇನ್ನು 1 ವರ್ಷ ಮಾತ್ರ ಬಾಕಿ ಇರುತ್ತೆ. ಸೀತಮ್ಮಗೆ ಪಂಚವಟಿ ಅಂದ್ರೆ ತುಂಬಾ ಇಷ್ಟ. ಆ ಪ್ರಕೃತಿ, ನದಿ, ಪ್ರಾಣಿಗಳು ಅಂದ್ರೆ ತುಂಬಾ ಪ್ರಾಣ. ಬೇಕಾದಾಗಲೆಲ್ಲ ತನ್ನ ಮಗಳು ಗೋದಾವರಿ ನದಿ ಹತ್ತಿರ ಬಂದು ಸಂಭಾಷಣೆ ನಡೆಸ್ತಾ ಇರ್ತಾಳೆ. ಒಂದು ಸಲ ಒಬ್ಬ ಯೋಗಿ ಬಂದು, ಅಮ್ಮ ಸೀತಮ್ಮ ನಿಮಗಿದು ಕೊನೆಯ ವರ್ಷ, ಆದ್ರೆ ತುಂಬಾ ಕಷ್ಟದ ವರ್ಷ, ಆದ್ದರಿಂದ ನೀವು ತುಂಬಾ ಜಾಗರೂಕರಾಗಿರಬೇಕು ಅಂತ ಹೇಳಿ ಹೋಗ್ತಾರೆ. ಅದಕ್ಕೆ ಶ್ರೀರಾಮ ಸೀತಮ್ಮನನ್ನು ಉದ್ದೇಶಿಸಿ ಹೇಳ್ತಾನೆ, ಯಾರಿಗಾದ್ರೂ ಆತಂಕ ಅಲ್ಲ, ಎಷ್ಟೇ ದೇವಾನು ದೇವತೆಗಳಾದರೂ ಅವರು ಮನುಷ್ಯರಾಗಿ ಜನ್ಮ ತಗೊಂಡಿರ್ತಾರೆ, ಸಹಜವಾಗಿ ಹೆಂಡತಿಯ ಮೇಲೆ ತುಂಬಾ ಕಾಳಜಿ ಬರುತ್ತೆ ಅವರಿಗೆ. ಅದಕ್ಕೆ ಹೇಳ್ತಾರೆ, ನೀನು ಆ ಯೋಗಿಗಳ ಮಾತುಗಳನ್ನು ತಳ್ಳಿ ಹಾಕೋ ಹಾಗಿಲ್ಲ, ತುಂಬಾ ಜಾಗರೂಕಳಾಗಿರಬೇಕು. ನೀನು ಮುಂದೆ ಬರುವ ಅವ್ರ ಕಷ್ಟವನ್ನು ಹೇಳಿದ್ದಾರೆ, ನೀನು ಯಾವಾಗ ಬೇಕಾದ್ರೆ ಅವಾಗ ಯಾರನ್ನಾದ್ರೂ ಹುಡ್ಕೊಂಡು ಅಡವಿಗೆ ಹೋಗ್ಬಿಡ್ತಾ ಇದೀಯಾ, ಅದನ್ನು ಸ್ವಲ್ಪ ನೀನು ಕಡಿಮೆ ಮಾಡ್ಕೊ ಅಂತ ಹೇಳ್ತಾರೆ. ಇಲ್ಲಿ ಸೀತಮ್ಮನೆ ಮೇಲೆ ಇರುವ ಕಾಳಜಿ ಪ್ರೀತಿ ನಮಗೆಲ್ಲ ವ್ಯಕ್ತವಾಗುತ್ತೆ. ಹೀಗಿರುವಾಗ ರಾಮಲಕ್ಷ್ಮಣರು ಹಲವಾರು ರಾವಣಾಸುರನ ಸೇನಾಧಿಪತಿಗಳನ್ನು ಸಂಹಾರ ಮಾಡುತ್ತಾ ಬರ್ತಾರೆ. ಶ್ರೀರಾಮ ಸೀತಮ್ಮಗೆ ನಾನು ಅವರನ್ನು ಕೊಂದಿದ್ದೇನೆ, ಆದರೆ ಅವರು ಬಳಸುವ ಶಸ್ತ್ರಗಳನ್ನು ನಾನು ಇದುವರೆಗೂ ನೋಡೇ ಇಲ್ಲ ಅಂತ ಹೇಳ್ತಾರೆ. ಆಗ ಸೀತಮ್ಮ ಲೋಪಾಮುದ್ರ ದೇವಿ ಹೇಳಿದ ಮಾತುಗಳು ಆಕೆಗೆ ನೆನಪಾಗುತ್ತೆ. ಸ್ವಲ್ಪ ದಿನಗಳ ನಂತರ ಸೀತಮ್ಮ ರಾಮದೇವರ ದುಃಖವನ್ನು ನೋಡಿ ತುಂಬಾ ನೊಂದುಕೊಳ್ತಾಳೆ. ಇದನ್ನು ತಿಳಿದ ಸೋಮ ಸರಯು ನದಿ ಹತ್ರ ಹೋಗ್ತಾಳೆ. ಅಲ್ಲಿಗೆ ಹೋದಾಗ ಬಹಳಷ್ಟು ಸ್ತ್ರೀಯರು ಸೀತಮ್ಮ ಸೌಖ್ಯವಾಗಿ ಇರುವುದಕ್ಕೋಸ್ಕರ ಪೂಜೆ ಮತ್ತು ಪ್ರಾರ್ಥನೆಗಳನ್ನು ಮಾಡ್ತಾ ಇರ್ತಾರೆ. ಇದನ್ನು ನೋಡಿದ ಸೋಮಗೆ ತುಂಬಾ ಸಂತೋಷವಾಗಿ ಆನಂದವಾಗಿ ವಾಪಸ್ ಬರ್ತಾಳೆ. ಓಹೋ, ಅಮ್ಮನಿಗೆ ಇಷ್ಟೊಂದು ಜನರ ಒಂದು ಶ್ರೀರಾಮ ರಕ್ಷೆ ಇದೆ, ಅವಳನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂತೇಳಿ ತುಂಬಾ ಸಂತೋಷ ಪಡ್ತಾಳೆ. ಸೀತಮ್ಮ ನದಿ ಹತ್ರ ಹೋದಾಗ ಕಾಲುಗಳನ್ನು ನದಿಯಲ್ಲಿ ಇಳಿಬಿಟ್ಟು ಕುಳಿತುಕೊಂಡಿರ್ತಾಳೆ. ಅವಳಿಗೆ ಆ ಒಂದು ಸಮಯ ನದಿಯ ಜೊತೆ ಕಳೆಯೋದು ತುಂಬಾ ಇಷ್ಟ. ಯಾವಾಗ್ಲೂ ಅವಳು ಹೋದಾಗ ನದಿಯಲ್ಲಿ ಆ ತರ ಇದ್ದಾಗ ಮೀನುಗಳು ಇರ್ತಾವಲ್ಲ, ಚಿಕ್ಕ ಚಿಕ್ಕ ಮೀನುಗಳು ಕಾಲ್ನೆಲ್ಲ ಟಚ್ ಮಾಡ್ಕೊಂಡು ಹೋಗ್ತಾ ಇರ್ತ, ಆ ಒಂದು ಸ್ಪರ್ಶ ಸುಖ ಸುಖ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಆದ್ರೆ ಈ ಸಲ ಈ ತರ ನಾವು ಕೂತ್ಕೊಂಡಾಗ ಒಂದು ಮೀನು ಅವಳಿಗೆ ಕಾಣೋದೇ ಇಲ್ಲ. ಕಾರಣವನ್ನು ಗೋದಾವರಿ ನದಿಗೆ ಕೇಳಿದಾಗ ರಾವಣಾಸುರನ ಸೇನಾಧಿಪತಿಗಳು ನದಿಯ ನೀರನ್ನೆಲ್ಲ ಖಾಲಿ ಮಾಡಿ ಬಿಡುತ್ತೇವೆ, ನೀವು ಹೇಗೆ ಇರ್ತೀರಾ ನೋಡಿರ್ತೀನಿ ಅಂತ ಆ ಮೀನುಗಳನ್ನು ಸಹ ಎದುರಿಸಿರ್ತಾರೆ. ಅದಕ್ಕೆ ತುಂಬಾ ಭಯ ಆಗಿ ಅವೆಲ್ಲ ಹೊರಟು ಹೋಗಿವೆ ಅಂತ ಹೇಳ್ತಾಳೆ. ಹೀಗಿರುವಾಗ ಶೂರ್ಪನಖಿಯ ಪ್ರವೇಶ ಆಗುತ್ತೆ. ಅವಳ ಕಾರ್ಯಗಳು ತುಂಬಾ ಕೆಟ್ಟದಾಗಿರ್ತವೆ, ಎಲ್ಲ ಹುಡುಗರನ್ನು ಹಾಳು ಮಾಡ್ತಾ ಇರ್ತಾಳೆ ಅವಳು. ದಿನ ಆಕೆಯ ಬಗ್ಗೆ ದೂರುಗಳು ಬರ್ತಾನೆ ಇರ್ತವೆ. ಇದೆಲ್ಲವನ್ನು ಕೇಳಿದಾಗಿಂದ ಲಕ್ಷ್ಮಣ ತುಂಬಾ ಜಾಗೃತನಾಗಿರ್ತಾನೆ. ಒಂದು ಸಲ ಶ್ರೀರಾಮರು ಪಕ್ಕದ ಗ್ರಾಮಕ್ಕೆ ಹೋಗಿರ್ತಾರೆ. ಲಕ್ಷ್ಮಣ ಮಲಗಿರ್ತಾನೆ. ಸೀತಮ್ಮ ಲಕ್ಷ್ಮಣನಿಗೋಸ್ಕರ ಮೂಲಿಕೆಯನ್ನು ತರಲು ಅಡವಿಗೆ ಹೋಗ್ತಾಳೆ. ಅಲ್ಲಿ ಗೋದಾವರಿ ನದಿ ದಾಟಿ ಮುಂದೆ ಹೋಗ್ತಾಳೆ. ಯಾಕಂದ್ರೆ ಸಿಕ್ಕಿರೋದಿಲ್ಲ ಇನ್ನ ಮೂಲಿಕೆ, ಎಲ್ಲೆಲ್ಲಿ ಸಿಗುತ್ತಾ ಹುಡ್ಕೊಂಡು ಹೋಗ್ತಾಳ. ಅವಳಿಗೆ ಸಮಯದ ಪರಿವೆ ಆಗ್ಲಿ, ಎಷ್ಟು ದೂರ ನಾನು ಅಡವಿಯಲ್ಲಿ ಬಂದಿದ್ದೆ ನನಗೆ ಯಾವುದು ಎಚ್ಚರ ಇರೋದಿಲ್ಲ. ಆಮೇಲೆ ಅಲ್ಲಿ ಅಮ್ಮನಿಗೆ ಮೂಲಿಕೆ ಸಿಗುತ್ತೆ, ಆಗ ಬಹಳ ಸಮಯವಾಗಿದೆ ಅಂತ ತಿಳಿದು ಆತಂಕಗೊಳ್ತಾಳೆ. ಅದೇ ಸಮಯದಲ್ಲಿ ಒಂದು ಹೆಣ್ಣು ಹಾಡುತ್ತಿರುವ ಒಂದು ಧ್ವನಿ ಕೇಳಿಸ್ತದೆ. ಆದ್ರೆ ಆ ಧ್ವನಿಯಲ್ಲಿ ಯಾವುದೇ ಒಂದು ಸಂತೋಷ ಇರೋದಿಲ್ಲ, ಅಸಹಾಯಕತೆ ದುಃಖ ಎದ್ದು ಕಾಣ್ತಾ ಇರುತ್ತೆ. ಅಮ್ಮನ ಮನಸ್ಸು ತುಂಬಾ ಮೃದು ಅಲ್ಲ, ಅದಕ್ಕೆ ಪಾಪ ಯಾರಿಗೆ ಏನ್ ಕಷ್ಟ ಬಂದಿದೆಯೋ ಏನೋ ಅಂತ ಎಲ್ಲಿ ಹಾಡು ಹೇಳ್ತಾ ಇದ್ರೆ ಆ ಧ್ವನಿಯನ್ನು ಅನುಸರಿಸಿ ಅಮ್ಮ ಹೋಗ್ತಾಳೆ. ಅಲ್ಲಿ ಒಂದು ಕುಟೀರ ಕಾಣ್ತದೆ, ಆ ಕುಟೀರದಿಂದ ಆ ಧ್ವನಿ ಬರ್ತಾ ಇರುತ್ತೆ. ಅಲ್ಲಿಗೆ ಹೋಗಿ ನೋಡ್ತಾಳೆ ಅಮ್ಮ, ಒಬ್ಬ ವಯಸ್ಕ ಹೆಣ್ಣು ಮಗಳು ಸೇವೆಯ ದೇವಿಯ ವಿಗ್ರಹ ಮುಂದೆ ಕುಳಿತು ದುಃಖಿಸ್ತಾ ಹಾಡ್ತಾ ಇದ್ದಾಳೆ. ಸೀತಮ್ಮಗೆ ಆಕೆಯ ದುಃಖವನ್ನು ನೋಡ್ಬಿಟ್ಟು ಹೇಗಾದ್ರೂ ನಾನು ಈಕೆ ದುಃಖವನ್ನು ಪರಿಹಾರ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಧ್ಯಾನಕ್ಕೆ ಕೂಡ್ತಾಳೆ. ನೋಡ್ರಿ, ನಮ್ ಗುರುಗಳು ಸಹ ಅದೇ ಹೇಳದಲ್ಲ,
ಯಾವುದೇ ಒಂದು ಕೆಲಸ ಮಾಡ್ರಿ, ನಿಮಗೆ ಏನೇ ಸಮಸ್ಯೆ ಬಂದರೂ ಮೊದಲು ಧ್ಯಾನ ಮಾಡಿ, ಆಮೇಲೆ ನಿಮಗೆ ಅದು ತುಂಬಾ ಸುಲಲಿತವಾಗಿ ಆಗುತ್ತೆ ಅಂತ ಹೇಳಿರ್ತಾರೆ. ಅದೇ ಥರ ಅಮ್ಮ ಯಾವುದೇ ಒಂದು ಕೆಲಸ ಮಾಡಲಿ ಫಸ್ಟ್ ಧ್ಯಾನ ಮಾಡ್ತಿರ್ತಾಳೆ, ಆಮೇಲೆ ಆ ಕೆಲಸ ಮಾಡ್ತಿರ್ತಾಳೆ. ಆಮೇಲೆ ಅವ್ರಿಗೆ ಯಾವುದೇ ಕಷ್ಟ ಬಂದರೂ ಸಹ ಮೊದಲು ಧ್ಯಾನ ಮಾಡ್ತಾ ಇದ್ರು. ಇದು ನಮಗೂ ಸಹ ಒಳ್ಳೆಯ ಮೆಸೇಜ್. ಹೀಗೆ ಅಮ್ಮ ಬಹಳ ಹೊತ್ತು ಧ್ಯಾನಕ್ಕೆ ಕುಳಿತುಕೊಳ್ತಾಳೆ. ಸ್ವಲ್ಪ ಸಮಯದ ನಂತರ ಆ ಸ್ತ್ರೀ ತಿರುಗಿ ನೋಡ್ತಾಳೆ ಸೀತಮ್ಮನನ್ನು. ಅವಳು ನೋಡ್ಬಿಟ್ಟು ಹೆದರ್ಬಿಡ್ತಾಳೆ ಫಸ್ಟ್. ಯಾಕಂದ್ರೆ ರಾವಣ ಮಾಯಾವಿ ಅಂತ ಎಲ್ಲರಿಗೂ ಗೊತ್ತು, ಯಾವ ಯಾವ ವೇಷದಲ್ಲಿ ಯಾವಾಗ ಬರ್ತಾನೆ ಅಂತ ಯಾರಿಗೂ ಗೊತ್ತಿರಲ್ಲ. ಅದಕ್ಕೆ ಅವಳು ಹೆದರ್ತಾಳೆ, ಯಾರು ನೀವು ಅಂತ ಕೇಳ್ತಾಳೆ. ಆಗ ಸೀತೆ ತನ್ನ ಪರಿಚಯವನ್ನು ಹೇಳ್ಕೊಡ್ತಾಳೆ. ಅದನ್ನು ಆ ಸ್ತ್ರೀ ನಂಬೋದೇ ಇಲ್ಲ, ಮತ್ತೆ ವಿವರವಾಗಿ ಹೇಳಿದಾಗ ಅವಾಗ ನಂಬ್ತಾಳೆ. ನಂತರ ಸೀತಮ್ಮ ನಿನ್ನ ಕಷ್ಟವೇನು ಹೇಳ್ತಾಯಿ ಅಂತ ಕೇಳ್ತಾಳೆ. ತಾಯಿ ನಾನು ನಿಜವಾಗಿ ಸೀತಾದೇವಿ, ನನ್ನ ಕಣ್ಣನ್ನು ನೋಡಮ್ಮ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ಆ ಸ್ತ್ರೀ ತಾಯಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅಲ್ಲಿ ಪ್ರೀತಿ ಮಾತ್ರವೇ ಅವಳಿಗೆ ಕಾಣಿಸುತ್ತೆ. ಅವಾಗ ಅವಳಿಗೆ ಸಮಾಧಾನ ಆಗುತ್ತೆ. ನಂತರ ಆ ಹೆಂಗಸು ತುಂಬಾ ದುಃಖದಿಂದ ತನ್ನ ಒಂದು ಕಥೆಯನ್ನು ಹೇಳ್ತಾ ಇರ್ತಾಳೆ. ಆವಾಗ ಹೇಳುವಾಗ ಆಕೆ ಕೆಳಗೆ ಬಿದ್ದ್ಬಿಡ್ತಾಳೆ. ಅಂದ್ರೆ ಅಷ್ಟು ದುಃಖ ಅನುಭವಿಸಿರ್ತಾಳೆ ಅವಳು. ಆಗ ಸೀತಮ್ಮ ಅವಳನ್ನು ಎತ್ತಿ ಅವಳನ್ನು ಕೂಡಿಸ್ತಾಳೆ. ನಿನ್ನ ಕಷ್ಟವನ್ನು ಹಂಚಿಕೊ, ನಿನ್ನ ಕಷ್ಟಕ್ಕೆ ಪರಿಹಾರವನ್ನು ಹುಡುಕೋಣ ಅಂತ ಅವಳನ್ನು ಸ್ವಾಂತಾನ ಮಾಡ್ತಾಳೆ. ಆಗ ಸ್ತ್ರೀಮೂರ್ತಿ, ನನ್ನ ಹೆಸರು ಚಂದ್ರಿಕಾ ಅಂತ, ನಾನು ನನ್ನ ಗಂಡ ಮಕ್ಕಳಿಗೆ ವೇದ ಪಾಠಗಳನ್ನು ಹೇಳ್ಕೊಡ್ತಾ ಕಾಲ ಕಳೀತಿದ್ವಿ. ಒಂದು ದಿನ ಒಬ್ಬ ಸುಂದರ ಸ್ತ್ರೀ ಬಂದು, ನಾನು ಒಬ್ಬ ಯೋಗಿಯ ಮಗಳು, ತಿಂಡಿಯನ್ನು ತಂದಿದ್ದೇನೆ ತೆಗೆದುಕೊಳ್ಳಿ ಅಂತ ಹೇಳಿದ್ಲು. ನಂತರ ಆ ತಿಂಡಿಯನ್ನು ತಿಂದು ನನ್ನ ಗಂಡ ಶಿಷ್ಯರು ಎಲ್ಲರೂ ಅವರು ಹೇಳಿದ ಹಾಗೆ ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನನ್ನ ಗಂಡ ಅವಳ ಮೋಹದ ಬಲೆಯಲ್ಲಿ ಸಿಕ್ಕಿ ಹಾಕೊಂಡಿದ್ದಾನೆ. ನಂತರ ಅವರಿಬ್ರು ಸೇರ್ಕೊಂಡು ಆಶ್ರಮ ಬಿಟ್ಟು ಹೊರಟು ಹೋದ್ರು. ನನ್ನ ಗಂಡ ಇಲ್ಲದ ಕಾರಣ ಆಶ್ರಮಕ್ಕೆ ಯಾರು ಪಾಠಕ್ಕೆ ಬರ್ತಾ ಇಲ್ಲ. ನನ್ನ ಗಂಡನ ಬಗ್ಗೆ ಎಲ್ಲರೂ ಏನೇನೋ ಮಾತಾಡ್ತಾ ಇದ್ದಾರೆ, ಯಾವುದು ಏನು ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಈ ನಾನು ನನ್ನ ಗಂಡ ಇಲ್ಲದ ಮೇಲೆ ನಾನು ಏನ್ ಮಾಡ್ಬೇಕು ಅಂತೇಳಿ ಈ ನದಿಯಲ್ಲಿ ಧುಮುಕಿದೆ. ಆದ್ರೆ ಪಾರ್ವತಿ ದೇವಿ ನನ್ನನ್ನು ರಕ್ಷಣೆ ಮಾಡಿದ್ಲು, ಅದಕ್ಕೋಸ್ಕರ ಆಕೆಯ ಪೂಜೆಯನ್ನು ಮಾಡ್ತಾ ಕಾಲ ಕಳೆಯುತ್ತಿದ್ದೇನೆ ಅಂತ ಹೇಳ್ತಾಳೆ. ಅವಳು ಇನ್ನ ಮತ್ತೆ ಹೇಳ್ತಾಳೆ, ಹೀಗೆ ನನಗೊಂದೇ ಅಲ್ಲ, ಈ ಆಶ್ರಮದಲ್ಲಿ ಎಷ್ಟೋ ಜನ ಗಂಡಸರನ್ನ ಆ ಸುಂದ್ರಿ ಮರಳು ಮಾಡಿದ್ದಾಳೆ. ಆಕೆ ಯಾರು ಅಂತ ನಮ್ಗೆಲ್ಲ ಗೊತ್ತಾಗ್ತಾ ಇತ್ತು. ಇವೆಲ್ಲ ಹೇಳ್ತಾ ಇದ್ರೆ ಆಕೆ ಬೇರೆ ಯಾರು ಅಲ್ಲ, ರಾವಣನ ತಂಗಿ ಶೂರ್ಪಣಖಿ. ಮತ್ತೆ ಅಮ್ಮ ಚಂದ್ರಿಕಾ, ನೀನು ತುಂಬಾ ಧೈರ್ಯಶಾಲಿ, ನೀನು ಯಾವ ತಪ್ಪು ಮಾಡಿಲ್ಲ, ನಿನಗೆ ನಾವಿದ್ದೇವೆ, ನಿನಗೆ ಸಹಾಯ ಮಾಡುವ ಅವಕಾಶ ಮಾಡಿಕೊಡು ಅಂತ ಕೇಳ್ತಾಳೆ. ಲಕ್ಷ್ಮಣಿಗೋಸ್ಕರ ಅವಳು ಶೇಖರಿಸಿದ ಒಂದು ಮೂಲಿಕೆ, ಶೇಖರಿಸಿಗೋಸ್ಕರ ಬಂದಿರ್ತ ಆ ಮೂಲಿಕೆಗಳನ್ನೆಲ್ಲ ತಗೊಂಡು ಕಷಾಯ ಮಾಡಿ ಚಂದ್ರಿಕಾಗೆ ಕೊಡ್ತಾಳೆ. ಅದನ್ನು ಕುಡಿದ ಚಂದ್ರಿಕಾ ತುಂಬಾ ಗೆಲುವಾಗ್ತಾಳೆ. ನಂತರ ಅಡಿಗೆ ಮಾಡಿ ಚಂದ್ರಿಕಾಗೆ ತಿನ್ನಿಸ್ತಾಳೆ. ನೋಡಿ ಫ್ರೆಂಡ್ಸ್, ಅವಳ ತಾಯಿ ಹೃದಯ ಎಂತಹದು, ಅದೇ ಅವಳ ಸಿರಿವಂತಿಕೆ. ಎಷ್ಟು ಪ್ರೀತಿ ನೋಡಿ, ಅಲ್ಲೇ ಆಗ ಅಡಿಗೆ ಮಾಡಿ ಅವಳಿಗೆ ಕೊಡ್ತಾಳೆ. ಅಂದ್ರೆ ಒಬ್ಬ ಮನುಷ್ಯ ನೊಂದಿದ್ದಾನೆ ಅಂದ್ರೆ ಅವನ ಸಾಂತ್ವನಕ್ಕೆ ಏನ್ ಮಾಡ್ಬೇಕು, ಅಮ್ಮ ಸೈ ಆಗಿರ್ತಾಳೆ. ಇಂಥ ಒಂದು ಗುಣವನ್ನು ನಾವು ಅವಳಿಂದ ಕಲಿಬೇಕು. ನಂತರ ಅವಳು ಏನ್ ಮಾಡ್ತಾಳೆ, ಎಷ್ಟೊಂದು ಮೂಲಿಕೆ ಇರ್ತಾವ ಅವೆಲ್ಲ ಚಂದ್ರಿಕೆ ಕೊಟ್ಟು ದಿನಾ ಇದರಿಂದ ಕಷಾಯ ಮಾಡಿಕೊಂಡು ಕುಡಿ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ಚಂದ್ರಿಕಾಗೆ ಧ್ಯಾನ ಮಾಡೋದನ್ನು ಸಹ ಹೇಳ್ಕೊಡ್ತಾಳೆ. ಆಗ ಚಂದ್ರಿಕಾ ಸೀತಮ್ಮನನ್ನು ಉದ್ದೇಶಿಸಿ, ತಾಯಿ ನನಗೋಸ್ಕರ ನೀನು ಎಷ್ಟೊಂದು ಮಾಡ್ತಾ ಇದೀಯಾ, ಅಡಿಗೆ ಮಾಡಿ ತಿನ್ಸಿದೀಯಾ, ಒಬ್ಬ ತಾಯಿಯ ತರಹ ನನ್ನನ್ನು ಸಂತಾನಗೊಳಿಸಿದೀಯಾ, ಆದ್ರೆ ನಾನು ನಿನಗೇನು ಕೊಡ್ಲಿ ಅಮ್ಮ ಅಂತ ದೀನಳಾಗಿ ಕೇಳ್ತಾಳೆ. ಆಗ ಮಾತೆ ಹೇಳ್ತಾಳೆ, ನೀನು ಪಾರ್ವತಿ ದೇವಿನ ಪೂಜಿಸುತ್ತಾ ಒಬ್ಬ ಯೋಗಿಯ ತರ ಜೀವನ ಮಾಡ್ಬೇಕು, ಧ್ಯಾನದಿಂದ ವಿವೇಕದಿಂದ ನಿನ್ನ ಮಾರ್ಗವನ್ನು ಕಂಡುಕೋ ಅಂತ ಆಶೀರ್ವಾದ ಮಾಡಿ ಮತ್ತೆ ವಾಪಸ್ ಬರ್ತಾಳೆ. ಅವಳು ಇಷ್ಟೆಲ್ಲ ಆಗೋ ಹೊತ್ತಿಗೆ ತುಂಬಾ ಕತ್ಲಾಗಿರುತ್ತೆ. ಮನೆಗೆ ಬರೋ ಹೊತ್ತಿಗೆ ಅವಳಿಗೆ ಭಯ ಆಗ್ತಾ ಇರ್ತಾಳೆ. ಶ್ರೀರಾಮರು ಗಾಬರಿಯಿಂದ ಕೇಳ್ತಾಳೆ, ಎಲ್ಲಿಗೆ ಹೋಗಿದ್ದೆ, ಇಷ್ಟೊತ್ತಾಯ್ತು ಅಂತ. ಇಲ್ಲ, ಮೂಲಿಕೆ ತರಲು ಹೋಗಿದ್ದೆ ಅಂತ ಹೇಳ್ತಾಳೆ. ಅವಾಗ ಶ್ರೀರಾಮ ತುಂಬಾ ನಿಶ್ಶಬ್ದವಾಗಿ ಊಟ ಮಾಡ್ತಾ ಇರ್ತಾರೆ. ಇದಕ್ಕೆ ಸೀತಾದೇವಿ, ಯಾಕೆ ಇವತ್ತು ತುಂಬಾ ಸೈಲೆಂಟ್ ಆಗಿದ್ದಾರೆ, ಏನ್ ಕಾರಣ ಹೇಳಿ ಅಂತ ಕೇಳಿದಾಗ, ಆಗ ಶ್ರೀರಾಮರು ಹೇಳ್ತಾರೆ, ಈ ದಿನ ನದಿಯಲ್ಲಿ ಒಂದು ಶವ ತೇಲ್ತಾ ಇತ್ತು, ಅದನ್ನು ತೀರಕ್ಕೆ ತಂದು ದಹನ ಸಂಸ್ಕಾರ ಮಾಡೋಣ ಅಂತ ಸಹಾಯಕ್ಕಾಗಿ ಎಲ್ಲಾರನ್ನು ಕೇಳಿದಾಗ ಯಾರು ಬೇಗ ಬರಲಿಲ್ಲ, ಯಾಕೆಂದು ಕೇಳಿದಾಗ ಆ ಸತ್ತ ಯಾರು ಸತ್ತಿದಾರಲ್ಲ, ಆ ಮನುಷ್ಯ ತುಂಬಾ ದುಷ್ಟ ಆಗಿದ್ದಾನೆ, ಎಲ್ಲರಿಗೂ ಹಿಂಸೆ ಕೊಡ್ತಾ ಇದ್ದ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ನಾವು ಬರಲ್ಲ ಅಂತ ಅವರೆಲ್ಲ ದೂರ ಸರ್ಕೊಂತಾರೆ. ಆದ್ರೆ ತುಂಬಾ ಕೇಳ್ಕೊಂಡಾಗ ನನಗೆ
ಸಹಕಾರ ನೀಡಿದ್ರು ಅಂತ ಹೇಳ್ತಾನೆ. ಆಗ ಸೀತಮ್ಮಗೆ ಇದ್ದಕ್ಕಿದ್ದ ಹಾಗೆ ಚಂದ್ರಿಕಾಳ ಗಂಡ ಜ್ಞಾಪಕ ಬಂದ್ಬಿಡುತ್ತೆ ಅವಳಿಗೆ. ಯಾಕಾಗಿರ್ಬಾರ್ದು, ಅವನೇ ಆಗಿರ್ಬೋದಲ್ಲ, ಅವಳು ಪಾಪ ಹುಡುಕ್ತಾ ಇದ್ದಾಳೆ ಗಂಡನಿಗೋಸ್ಕರ ಅಂತೇಳಿ. ಅಷ್ಟು ಹೊತ್ತು ರಾಮ ಲಕ್ಷ್ಮಣರಿಗೆ ಆ ಕಥೆನೇ ಹೇಳಿರ್ಲಿಲ್ಲ, ಚಂದ್ರಿಕಾಳ ಕಥೆನು. ಯಾವಾಗ ರಾಮ ಆ ವಿಚಾರವನ್ನು ಹೇಳ್ತಾನೆ ಆವಾಗ ಸೀತೆ ರಾಮರಿಗೆ, ರಾಮ ಲಕ್ಷ್ಮಣರಿಗೆ ಚಂದ್ರಿಕಾಳ ವಿಷಯವನ್ನು ಹೇಳ್ತಾರೆ. ಸೀತಮ್ಮ ಹಾಗಾದ್ರೆ ಈ ವಿಷಯವನ್ನು ಚಂದ್ರಿಕಾಳಿಗೆ ಹೇಳ್ತೀನಿ ಅಂತಾಳೆ. ಆಗ ಶ್ರೀರಾಮರು, ಅವಳಿರುವ ಜಾಗಕ್ಕೆ ನೀನು ಒಬ್ಳೆ ಹೋಗ್ಬೇಡ, ನಾನು ಬರ್ತೇನೆ ಅಂತ ಹೇಳ್ತಾರೆ. ಮತ್ತೆ ಶ್ರೀರಾಮರು ಆ ಮಾಯಾವಿ ಸ್ತ್ರೀಯ ಬಗ್ಗೆ ಸರಿಯಾಗಿ ವಿಚಾರಿಸ್ಬೇಕು ಅಂತ ಹೇಳ್ತಾರೆ. ಆಗ ಸೀತಮ್ಮ ಲೋಪಾಮುದ್ರ ದೇವಿ ಹೇಳಿಕೊಟ್ಟ ಮಂತ್ರದ ಸಹಾಯದಿಂದ ಅವಳ ಸೂಕ್ಷ್ಮ ಶರೀರ ಬಿಡುಗಡೆಯಾಗಿ ಚಂದ್ರಿಕಾಳ ಹತ್ರ ಹೋಗ್ತಾಳ. ಅವಳು ಸೂಕ್ಷ್ಮ ಶರೀರದಿಂದ ಹೋಗ್ತಾ, ಈಗೆಲ್ಲ ನಾವೆಲ್ಲ ಕೇಳ್ತಾ ಇದೆಯಲ್ಲ ಆಸ್ಟ್ರಲ್ ಟ್ರಾವೆಲಿಂಗ್ ಅಂತೇಳಿ. ಆದ್ರೆ ಅವಳು ಇಷ್ಟಪಟ್ಟು ಆ ಒಂದು ಶರೀರವನ್ನು ಧರಿಸಿ ಹೋಗ್ತಾ ಇದ್ಲು. ಅಂದ್ರೆ ಸೂಕ್ಷ್ಮ ಶರೀರ ಚಂದ್ರಿಕಾಗ ಬೇಗ ಕಾಣದೇ ಇಲ್ಲ. ಅದೇ ಸಮಯದಲ್ಲಿ ಚಂದ್ರಿಕಾ ಪಾರ್ವತಿ ದೇವಿಯ ವಿಗ್ರಹದ ಮುಂದೆ ಕುಳಿತು ಅಳ್ತಾ ಇರ್ತಾಳೆ. ಅವಾಗ ಪಾರ್ವತಿ ದೇವಿನೇ ಪ್ರತ್ಯಕ್ಷವಾಗಿ, ನೋಡು ನಿನ್ನ ಹತ್ರ ಯಾರು ಬಂದಿದ್ದಾರೆ ಅಂತ, ನಿನ್ನನ್ನು ಸಂರಕ್ಷಿಸಲು ಆ ಸೀತಾಮಾತೆಯೇ ಬಂದಿದ್ದಾಳೆ ಅಂತ ಹೇಳ್ತಾಳೆ. ನಂತರ ಚಂದ್ರಿಕಾ ಪಾರ್ವತೀ ದೇವಿ ಕೊಟ್ಟ ಶಕ್ತಿಯ ಪ್ರಭಾವದಿಂದ ಸೂಕ್ಷ್ಮ ರೂಪದಲ್ಲಿರುವ ಸೀತಮ್ಮನನ್ನು ನೋಡಲು ಮತ್ತು ಆಕೆಯ ಮಾತುಗಳನ್ನು ಕೇಳಲು ಸಾಧ್ಯ ಆಗುತ್ತೆ. ಆಗ ಸೀತಾಮಾತೆ ಚಂದ್ರಿಕಾಗೆ ಹೇಳ್ತಾರೆ, ಶ್ರೀರಾಮರು ಇದೆಲ್ಲ ವಿಷಯ ಹೇಳ್ಬಿಟ್ಟು ನಿನ್ನ ಗಂಡನ ಶವ ಸಂಸ್ಕಾರ ಅವರು ಮಾಡಿದ್ದಾರೆ, ಹಿಂದಿನದೆಲ್ಲವಲ್ಲೂ ನೀನು ಮರೆತು ಬಿಡು, ಹೊಸ ಜೀವನವನ್ನು ನಡೆಸು, ನಿನಗೆಲ್ಲ ಸಾಧ್ಯ ಆಗುತ್ತೆ, ನೀನು ಮಹಾ ಯೋಗಿ ನೀನು ಅಂತ ಹೇಳಿ. ಆಗ ಚಂದ್ರಿಕಾ, ತಾಯಿ ನನ್ನ ಗಂಡ ಬದುಕಿದ್ದಾನೆ ಎನ್ನುವ ಆಶೆಯಿಂದ ನಾನು ಜೀವಿಸ್ತಾ ಇದ್ದೆ, ಈಗ ಆ ಶಕ್ತಿ ಇಲ್ಲ ನನಗೆ ಅಂತ ಹೇಳ್ತಾಳೆ. ಆಗ ಮಾತೆ ಹೇಳ್ತಾಳೆ, ನಾನು ನಿನಗೆ ನನ್ನ ಶಕ್ತಿಯನ್ನು ಧಾರೆ ಎರೆದು ಕೊಡ್ತೇನೆ, ನೀನೇನು ದುಃಖ ಪಡಬೇಡ ಅಂತ ಹೇಳಿದ ಕೂಡಲೇ ಮಾತೆಯ ಒಂದು ಆರ ದೊಡ್ಡದಾಗ್ಬಿಡುತ್ತೆ. ಯಾಕಂದ್ರೆ ಅವಳು ಸಾಮಾನ್ಯ ಸ್ತ್ರೀ ಅಲ್ಲ. ಆಗ ಅದರ ಒಳಗಡೆ ಚಂದ್ರಿಕಾ ಬರ್ತಾಳೆ. ನೀವು ಕೇಳ್ಬೋದು ಮಾಸ್ಟರ್ಸ್, ಆರ ಒಳಗೆ ಬಂದ್ರೆ ಏನಾಗುತ್ತೆ ಅಂದ್ರೆ, ಯಾಕೆ ಅಂದ್ರೆ ಆರ ಅನ್ನೋದು ತುಂಬಾ ಪವರ್ಫುಲ್, ಅದು ನಮ್ಮ ಒಂದು ಶಕ್ತಿಯ ವಲಯ. ಅದು ಯಾರಾದ್ರೂ ನಮ್ಮ ಆರದೊಳಗೆ ಬಂದ್ರೆ ಅವರು ಆ ಒಂದು ಶಕ್ತಿಯ ಅನುಭವವನ್ನು ಸಹ ಪಡಿತಾ ಇದ್ರು. ಅದಕ್ಕೆ ಒಂದು ದೊಡ್ಡ ಉದಾಹರಣೆ ನಮ್ಮ ಪತ್ರಿಜಿ ಗುರುಗಳು. ಯಾಕೆಂದ್ರೆ ಅವ್ರ ಹತ್ರ ಹೋಗ್ದಾಗ ನಮಗೆ ಎಷ್ಟೋ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ, ಅವ್ರ ಹತ್ರ ಹೋದಾಗ ನಾವು ಅದು ಹೇಳ್ಬೇಕು ಇದು ಹೇಳ್ಬೇಕು ಅಂತ ಮಾತಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಅವರ ಆರಾದೊಳಗೆ ನಾವು ಕಾಲಿಟ್ಟ ತಕ್ಷಣ ನಮ್ಗೆ ಎಲ್ಲವೂ ಮರ್ತು ಹೋಗ್ಬಿಡ್ತಾ ಇತ್ತು, ಮೂಕರಾಗ್ಬಿಡ್ತಾ ಇದ್ವಿ ನಾವು, ಅಷ್ಟು ಪವರ್ಫುಲ್ ಆಗಿರುತ್ತೆ ಆರ. ಓಕೆ, ಮತ್ತೆ ಕಥೆಗೆ ಬರೋಣ. ಚಂದ್ರಿಕಾ ಅಮ್ಮಗೆ ಹೇಳ್ತಾಳೆ, ಇನ್ ಮುಂದೆ ಆಧ್ಯಾತ್ಮಿಕ ಜೀವನವನ್ನು ಮಾತೆ ನೀನ್ ಹೇಗೆ ಹೇಳಿದಿ ಹಾಗೆ ನಾನು ನಡೆಸುತ್ತೇನೆ. ಅವಾಗ ಮತ್ತೆ ಅಮ್ಮ ಹೇಳ್ತಾಳೆ, ಚಂದ್ರಿಕಾ ನಿನ್ನ ಗಂಡನ ಭೌತಿಕ ದೇಹಕ್ಕೆ ಶ್ರೀರಾಮರು ಒಂದು ಮಾರ್ಗ ತೋರಿಸಿದ್ದಾರೆ, ನೀನು ಇನ್ನು ದುಃಖ ಪಡದೆ ನಿನ್ನ ಗಂಡನ ಮುಂದಿನ ಆಧ್ಯಾತ್ಮಿಕ ಹಾದಿಗೆ ಒಂದು ಮಾರ್ಗ ತೋರಿಸು ಹೇಳ್ತಾಳೆ. ಇಲ್ಲಿ ನೋಡ್ರಿ ಅಮ್ಮ ಇನ್ನೊಂದು ಮೆಸೇಜ್ ಕೊಡ್ತಾ ಇದ್ದಾರೆ ನಮಗೆ. ನಾವು ಸಾಮಾನ್ಯವಾಗಿ ಯಾರಾದ್ರೂ ಪ್ರೀತಿ ಪಾತ್ರರು ತೀರ್ಕೊಂಡ್ರೆ ತುಂಬಾ ದುಃಖ ಪಡ್ತೇವಲ್ಲ, ಆ ನಮ್ಮ ದುಃಖ ಅವರ ಮುಂದಿನ ಪ್ರಯಾಣ ಅಂದ್ರೆ ಆತ್ಮ ಪ್ರಯಾಣ ಮಾಡುತ್ತಲ್ಲ ಆ ಪ್ರಯಾಣಕ್ಕೆ ಅಡ್ಡಿ ಆಗುತ್ತಂತೆ ಅವರ. ಅದಕ್ಕೋಸ್ಕರ ನಾವು ಅತ್ರೆ ಅವರಿಗೆ ಮಾರ್ಗ ಮುಂದೆ ಹೋಗಕ್ಕಾಗಲ್ಲ, ಅದನ್ನ ಅಡ್ಡಿಪಡಿಸಿದಾಗ ಆಗುತ್ತೆ. ಅದಕ್ಕೆ ಯಾರು ಅಳಬಾರದು ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ವಿಷಯ ನಾವು ನೆನ್ ಮಾಡ್ಕೋಬೇಕು ಏನಂತಂದ್ರೆ, ಪತ್ರಿ ಸರ್ ಒಂದ್ಸಲ ಒಬ್ರು ಬರ್ತ್ಡೇಗೆ ಆಹ್ವಾನ ಮಾಡಿರ್ತಾರೆ, ಅಲ್ಲಿ ಹೋದಾಗ ಆ ಮಗುಗೆ ಚಾಕ್ಲೇಟ್ಸ್ ಕೊಡ್ತಾರೆ, ಇನ್ನು ಎಲ್ಲರಿಗೂ ಕೊಡ್ತಾರೆ, ಇನ್ನು ತುಂಬಾ ಉಳಿದಿರುತ್ತೆ. ಅವ್ರ ಅಮ್ಮನ ಕೈಗೆ ಚಾಕ್ಲೇಟ್ಸ್ ಕೊಟ್ಬಿಟ್ಟು ಇದನ್ನ ಹಾಗೆ ಇಟ್ಕೋ, ಅವಳ ಡೆತ್ ಡೇಗೆ ಸೆಲೆಬ್ರೇಷನ್ಗೆ ಬರುತ್ತೆ ಅಂತ ಹೇಳ್ತಾರೆ. ಅವ್ರಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ, ಅಳ್ತಾ ಇರ್ತಾರಂತ ಅವ್ರು. ಆದ್ರೆ ಸರ್ ಹೇಳ್ತಾರೆ, ನೀನು ಒಂದು ಜೀವಿ ಭೂಮಿಯ ಮೇಲೆ ಜನ್ಮ ತಗೊಳ್ತು ಅಂತ ಎಷ್ಟು ಸಂಭ್ರಮ ಪಡ್ತೀಯೋ ಹಾಗೆ ಹೋದಾಗೂ ಅಷ್ಟೇ ಸಂಭ್ರಮ ಪಡಬೇಕು. ನೀನು ಇಲ್ಲಿಂದ ಮುಕ್ತಿ ಹೊಂದಿದೀಯಾ, ಮತ್ತೆ ಇನ್ನೊಂದು ಹೊಸ ಜನ್ಮ ತಗೊಳ್ತೀಯ, ಇನ್ನು ನಿನ್ನ ಆಧ್ಯಾತ್ಮಿಕ ಪಯಣ, ನಿನ್ನ ಆತ್ಮದ ಪ್ರಯಾಣ ಮುಂದುವರಿಯುತ್ತೆ ಅಂತೇಳಿ ಸಂಭ್ರಮ ಪಡಬೇಕು ಅಂತ ಹೇಳಿರ್ತಾರೆ. ಅದೇ ತರ ತುಂಬಾ ಮಾಸ್ಟರ್ ಸಹ ನಾವು ನೋಡ್ತಾ ಇದ್ದೆ. ನಿಜ ಅದನ್ನು ಒಪ್ಕೊಳ್ಳೋದು ತುಂಬಾ ಕಷ್ಟ, ಆದ್ರೆ ಆಚರಣೆಗೆ ತರೋದು ತುಂಬಾ ಕಷ್ಟ. ಎಷ್ಟೋ ಜನ ಮಾಸ್ಟರ್ಸ್ ಹೀಗೆ ಯಾರೇ ಹೋದ್ರು ಕೂಡ ತುಂಬಾ ಧೈರ್ಯದಿಂದ, ಒಂದು ಆತ್ಮವಿಶ್ವಾಸದಿಂದ ಇರ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ ನಾವು.
ಓಕೆ. ಒಂದು ಸಲ ಸೀತಮ್ಮ ನೀರು ತರೋಕೆ ತನ್ನ ಮಗಳಾದ ಗೋದಾವರಿ ನದಿ ಹತ್ರ ಹೋಗ್ತಾಳೆ. ಆಗ ಗೋದಾವರಿ ಹೇಳ್ತಾಳೆ, ಅಮ್ಮ ನೀನು ತುಂಬಾ ಹುಷಾರಾಗಿರ್ಬೇಕು, ನಿನ್ನ ಹತ್ರ ಅಪಾಯ ತುಂಬಾ ಕಾದಿದೆ ಅಂತ ಹೇಳ್ತಾಳೆ. ಆಗ ಸೀತಮ್ಮ ಬೇಗ ಬೇಗನೆ ಕುಟೀರಕ್ಕೆ ಬರ್ತಾರೆ. ಯಾಕೆ ಹಿಂಗೆ ಹೇಳಿದ್ಲು ಗೋದಾವರಿ ನದಿ ಇವತ್ತು ಅಂತೇಳಿ ಅವಳಿಗೆ ಸಂಶಯಗಳು ಕಾಡ್ತಾ ಇರ್ತವೆ. ಕುಟೀರದ ಹತ್ರಕ್ಕೆ ಬಂದಾಗ ಅಮ್ಮಗೆ ಒಂದು ಸುವಾಸನೆ ಸುವಾಸನೆ ಬರುತ್ತೆ. ಏನಿದು ಸುವಾಸನೆ, ಅವಳಿಗೆ ಏನೋ ಒಂದು ಅಪಾಯದ ಮುನ್ಸೂಚನೆ ಅಂತ ಅನಿಸ್ತಾ ಇರುತ್ತೆ, ಆದ್ರೆ ಏನು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಇಂಥ ಸುವಾಸನೆ ಯಾವಾಗ್ಲೂ ಆಕೆ ಅನುಭವಿಸಿರ್ಲಿಲ್ಲ. ಆದ್ರೆ ತಕ್ಷಣವೇ ಚಂದ್ರಿಕಾ ಆ ಸುಂದರ ಸ್ತ್ರೀಯ ಬಗ್ಗೆ ಹೇಳಿದ ಮಾತುಗಳು ನೆನಪಾಗುತ್ತೆ ಅಮ್ಮಗೆ. ಆಗ ಸೀತಮ್ಮಗೆ ಆ ಮಾಯಾವಿ ಆಶ್ರಮದ ಹತ್ತಿರನೇ ಇದ್ದಾಳೆ, ಇಲ್ಲೇ ಸುತ್ತಾಡ್ತಾ ಇದ್ದಾಳೆ ಇವಳು ಅಂತ ಅನ್ಸುತ್ತೆ. ನಂತರ ಅಮ್ಮ ರಾಮ ಲಕ್ಷ್ಮಣರಿಗೋಸ್ಕರ ಮೂಲಿಕೆಯಿಂದ ಪಾನೀಯವನ್ನು ಮಾಡಬೇಕು ಅಂತೇಳಿ ಅಂದುಕೊಳ್ತಾಳೆ, ಅದನ್ನ ರೆಡಿ ಮಾಡ್ತಾ ಇರ್ತಾಳೆ. ಆಮೇಲೆ ಅವರಿಗೆ ಅಡಿಗೆ ಮಾಡೋಕ್ಕೋಸ್ಕರ ಅಡಿಗೆ ಮನೆಗೆ ಹೋಗ್ತಾಳೆ. ಫ್ರೆಂಡ್ಸ್, ಇಲ್ಲಿ ಸೋಮ ತುಂಬಾ ಭಾವುಕಳಾಗ್ಬಿಡ್ತಾಳೆ. ಯಾಕಂದ್ರೆ ಇದು ಸೋಮ ಕತೆ ಹೇಳ್ತಿದ್ದಾಳೆ ನಮಗೆ, ಅವರಿಗೆ ಅನಸೂಯ ಮತ್ತೆ ತಾಯಿಗೆ. ಇದಿಷ್ಟು ಹೇಳ್ಬಿಟ್ಟು ಅವಳು ನಿಂದ್ರಿಸ್ಬಿಡ್ತಾಳೆ, ಭಾವುಕಳಾಗ್ತಾಳೆ. ಅಂದ್ರೆ ದುಃಖ ಉಕ್ಕಿ ಬರುತ್ತೆ. ಯಾಕೆ ಅಂದ್ರೆ ಅವಳಿಗೆ ಗೊತ್ತಾಗ್ತಾ ಐತೆ, ಕಣ್ತುಂಬ ನೀರ್ ತುಂಬಿಕೊಂಡ್ಬಿಟ್ಟಿದೆ. ಇಲ್ಲಿಂದ ತಾಯಿ ತುಂಬಾ ಕಷ್ಟವನ್ನು ಅನುಭವಿಸ್ತಾಳೆ. ಆವಾಗ ಸೋಮ ಹೇಳ್ತಾಳೆ, ನಾನು ಜ್ವಾಲೆಯ ಹತ್ರ ಹೋಗಿ ಎಲ್ಲ ವಿವರಗಳನ್ನು ತಿಳಿದುಕೊಳ್ತಾ ಇದ್ದೇನೆ. ಆದ್ರೆ ತಾಯಿಗೆ ನಾನು ಇಲ್ಲಿಂದ ಏನು ಸಹಾಯ ಮಾಡಲು ಆಗುವುದಿಲ್ಲ ಅಂತ ತನ್ನ ಅಸಹಾಯಕತೆಯ ಬಗ್ಗೆ ನೊಂದುಕೊಳ್ತಾಳೆ. ನೋಡಿ ಫ್ರೆಂಡ್ಸ್, ಸೋಮ ಮತ್ತು ಸೀತಮ್ಮಳ ನಡುವೆ ಎಂತಹ ಒಂದು ಕನೆಕ್ಷನ್ ಇದೆ ಅಂತೇಳಿ. ಸೋಮ ಈ ಕತೆ ಎಲ್ಲವನ್ನು ವಿವರಿಸುವಾಗ ಅನಸೂಯ ಮತ್ತು ಅವಳ ತಾಯಿ ಅಲ್ಲದೆ ಆಶ್ರಮದ ಎಷ್ಟೋ ಯೋಗಿ ಯೋಗಿನಿಯರು ಕೇಳ್ತಾ ಇದ್ರು ಆ ಕತೆಗಳನ್ನ. ಆಗ ಒಂದು ಶಬ್ದ ಕೇಳಿಸ್ತದೆ, ಏನದು? ಒಂದು ವಾಯ್ಸ್, ಆ ಶರೀರ ವಾಣಿ ಅಂತ ಹೇಳ್ತಿವಲ್ಲ, ಅದು ಅದು ಕೇಳ್ತಿ. ಸೋಮ, ನೀನು ಬಹಳ ಕಷ್ಟಪಡಬೇಡ, ಇಂಥ ಸಮಯದಲ್ಲಿ ಅವಳಿಗೆ ಇನ್ನು ತೊಂದರೆ ಕೊಡುವುದು ಬೇಡ ಅಂತೇಳಿ ಅನಸೂಯ ಮತ್ತೆ ತಾಯಿ ಇಬ್ರು ನಿರ್ಧಾರ ತಗೊಂಡು ಅವರಿಬ್ರು ಆಯ್ತು, ಇವತ್ತು ನೀವು ಏನು ಹೇಳಬೇಡ, ರೆಸ್ಟ್ ತಗೊಳ್ರಿ, ನಾಳೆ ಕಥೆಯನ್ನು ಮುಂದುವರಿಸಿ ಅಂತ ಹೇಳ್ತಾರೆ. ಆದ್ರೆ ಸೋಮ, ಇಲ್ಲ, 2 ನಿಮಿಷ ನಾನು ಸುಧಾರಿಸ್ಕೊಳ್ತೇನೆ, ನಂತರ ಮುಂದುವರಿಸುತ್ತೇನೆ ಅಂತ ಮತ್ತೆ ಕಥೆಯನ್ನು ಮುಂದುವರಿಸ್ತಾಳೆ. ಇದು ಒಂದು ಘಟ್ಟ ಯಾವುದು ತೂರ್ಪಣಕ್ಕೆ ಬಂದಿದ್ದು, ಯಾಕೆಂದ್ರೆ ಇಲ್ಲಿಂದ ಅಮ್ಮನ ಪ್ರಯಾಣ ಲಂಕೆಗೆ ಶುರುವಾಗತ್ತೆ. ಅದಕ್ಕೋಸ್ಕರ ಸೀತಮ್ಮ ದುಃಖ ಪಟ್ಟಿರ್ತ ಸಾರಿ ಸೋಮ ದುಃಖ ಪಟ್ಟಿರ್ತಾಳೆ. ಸೀತಮ್ಮ ತಾಯಿ ಇತರರ ದುಃಖ ಪರಿಹರಿಸಲು, ಪ್ರಕೃತಿಯನ್ನು ಕಾಪಾಡಲು ತನಗೆ ತಾನೇ ಕಷ್ಟವನ್ನು ತಂದುಕೊಂಡಿದ್ದಾಳೆ. ಅಂದ್ರೆ ಲಂಕೆಗೆ ಹೋಗೋದು ಸೋಮಳಿಗಷ್ಟೇ ಅಲ್ಲ, ನಮಗೂ ಇದನ್ನ ಕೇಳಿದ್ರೆ ತುಂಬಾ ದುಃಖ ಆಗುತ್ತೆ. ಆ ತಾಯಿ ಪ್ರಪಂಚದಲ್ಲಿ ಯಾವ ದುಃಖ ರಾಶಿಗೂ ಕಷ್ಟ ಬಂದರೂ ಸಹಿಸೋದೇ ಇಲ್ಲ ಆಕೆ. ಅಷ್ಟೇ ಅಲ್ಲ, ತನ್ನ ಜೀವನವನ್ನೆಲ್ಲ ಲೋಕ ಕಲ್ಯಾಣಕ್ಕಾಗಿ ಮೀಸಲಾಗಿಟ್ಟಿದ್ದಾಳೆ. ನಮಗೋಸ್ಕರ ಎಲ್ಲವನ್ನೂ ಸಹಿಸಿಕೊಂಡಿದ್ದಾಳೆ ಆ ತಾಯಿ. ಆದ್ರೆ ಆಕೆಗೆ ಈಗ ದುಃಖ ಬಂದಿದೆ. ಈಗ ಆಕೆಯನ್ನು ಕಾಪಾಡೋರು ಯಾರು? ಒಂಟಿಯಾಗಿ ಲಂಕೆಗೆ ಹೋಗ್ತಾ ಇದ್ದಾಳೆ. ಅಲ್ಲಿ ಯಾವ ಒಂದು ಶಕ್ತಿ ಎನರ್ಜಿ ಕೆಲಸ ಮಾಡೋದಿಲ್ಲ, ಯಾಕೆಂದ್ರೆ ಅಲ್ಲಿ ನೆಗೆಟಿವ್ ಎನರ್ಜಿ ತುಂಬಾ ತುಂಬಿಕೊಂಡಿದೆ. ಎಲ್ಲರೂ ಇರೋರೆ ಅಂತವ್ರೆ, 99 ಜನ, ಒಬ್ರು ಒಳ್ಳೇರು ಇದ್ರಲ್ಲಿಂದ ಯಾವುದು ಸಾಧ್ಯವಾಗೋದೇ ಇಲ್ಲ ಅಂತ ಹೇಳಿ ದುಃಖ ಪಡ್ತಾಳೆ. ಮತ್ತೆ ಕಥೆಯನ್ನು ಮುಂದುವರಿಸ್ತಾಳೆ. ಒಂದು ದಿನ ಸೀತಮ್ಮ ಅಡಿಗೆ ಮಾಡ್ತಾ ಇದ್ದಾಳೆ. ಆಗ ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಘಾಟಾದ ಒಂದು ಸುವಾಸನೆ ಬರ್ತಾ ಇರುತ್ತೆ. ಅವಾಗ ಎಲ್ಲರಿಗೂ ಅದು ವಾಸನೆ ತಗೊಂತಾರೆ, ಎಲ್ಲಿಂದ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾರೆ. ಆದ್ರೆ ಸೀತಾಮಾತೆಗೆ ಆ ಒಂದು ವಾಸನೆಯನ್ನು ಹೀರಿದ ತಕ್ಷಣ ಅವಳಿಗೆ ಗೊತ್ತಾಗ್ಬಿಡುತ್ತೆ. ಅವಳಿಗೆ ಏನೋ ಒಂಥರ ಭಯ ಆಗುತ್ತೆ ನೋಡ್ರಿ, ಎಷ್ಟೇ ಆದ್ರೂ ಸಹ ಏನೋ ಒಂದು ಅಪಾಯದ ಮುನ್ಸೂಚನೆ. ಅವಳು ಅಡಿಗೆ ಮಾಡ್ತಿರೋ ಕೈಯಲ್ಲಿ ಪಾತ್ರದ ಅದು ಇಮ್ಮಿಡಿಯೇಟ್ ಆಗಿ ಕೆಳಗಡೆ ಬಿದ್ದು ಬಿಡುತ್ತೆ. ಹೊರಗಡೆ ಬಂದು ಶ್ರೀರಾಮ ಅವ್ರಿಗೆ ಏನಾದ್ರೂ ಹೇಳ್ಬೇಕು ಅನ್ನೋಷ್ಟ್ರಲ್ಲಿ ಒಂದು ಹೆಂಗಸಿನ ಧ್ವನಿ ಕೇಳಿಸುತ್ತೆ, ಬಾಗಿಲ ಹತ್ರ ಕೇಳಿಸುತ್ತೆ. ನಾನು ಅವಳು ಹೇಳ್ತಾ ಇದ್ದಾಳೆ, ನಾನು ದೊಡ್ಡ ಯೋಗಿಯ ಮಗಳು, ನಾವಿಬ್ರು ಇಲ್ಲಿನ ಆಶ್ರಮಗೆ ಭೇಟಿ ಕೊಡ್ತಾ ಇದ್ದೀವಿ. ನನ್ನ ಹೆಸರು ಮಾಯಾ, ನೀವು ಹೊಸ್ತಾಗಿ ಬಂದಿದ್ದೀರಿ ಇಲ್ಲಿಗೆ ಅಂತ ಗೊತ್ತಾಯ್ತು, ನಿಮ್ಮನ್ನು ಮಾತಾಡಿಸಿ ಹಾಗೆ ಊಟವನ್ನು ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ ಅಂತ ಹೇಳಿ
ಒಂದು ಪಾತ್ರೆಯನ್ನು ಕೊಡ್ತಾಳೆ. ಆಗ ಶ್ರೀರಾಮರು ಒಳಗಡೆ ಬಂದು ನಮ್ಮ ಜೊತೆ ನೀವು ಊಟ ಮಾಡಿ ಬನ್ನಿ ಅಂತ ಕರೀತಾರೆ. ಆಗ ಸೀತಮ್ಮ ಹೊರಗಡೆ ಬಂದು ನೋಡ್ತಾಳೆ, ಚಂದ್ರಿಕಾ ವರ್ಣಿಸಿದ ಹಾಗೆ ಇರುವ ಒಂದು ಸುಂದರ ಸ್ತ್ರೀ ಮೂರ್ತಿ ಇದ್ದಾಳಲ್ಲಿ, ಹಾಗೆ ಅವಳ ಸುತ್ತಲೂ ಸುವಾಸನೆ ಬೀರ್ತಾ ಇದೆ. ಆಹಾ ಅನ್ಕೊಂತಾಳೆ, ಶೂರ್ಪನಖಿ ನೀನು ನಮ್ಮ ಮನೆಗೆ ಬಂದ್ಬಿಟ್ಟಿಯಾ ಅಂತ ಅನ್ಕೊಳ್ತಾಳೆ. ಆಗ ಆ ಮಾಯಾ ಸೀತಮ್ಮನನ್ನು ನೋಡಿ ಅವಳು ಹೇಳ್ತಾಳೆ, ಅಯ್ಯೋ ನಾನು ನೀವಿಬ್ರೇ ಗಂಡಸ್ರು ಇದ್ದೀರಾ ಅಂತ ತಿಳ್ಕೊಂಡಿದ್ದೆ, ನಿಮ್ಮ ಪರಿಚಾರಕ್ಕೆ ಕೂಡ ನಿಮ್ ಜೊತೆಗಿದ್ದಾಳ ಅಂತ ಗೊತ್ತಿರಲಿಲ್ಲ ನನಗೆ ಅಂತ ಹೇಳ್ತಾಳೆ. ಆಗ ಶ್ರೀರಾಮ ಹೇಳ್ತಾನೆ ಅವಳನ್ನು ಉದ್ದೇಶಿಸಿ, ಅವಳು ಪರಿಚಾರಕಿ ಅಲ್ಲ, ನನ್ನ ಧರ್ಮ ಪತ್ನಿ ಅಂತ ಹೇಳ್ತಾಳೆ. ಆಗ ಸೀತಮ್ಮ ಅವಳು ಏನು ಊಟದ ಪಾತ್ರೆ ತಂದಿರ್ತಾಳಲ್ಲ ಅದನ್ನ ತಗೊಂಡೋಗಿ ಆಯ್ತು ಇದನ್ನ ಎಲ್ಲದರ ಜೊತೆ ಮಿಕ್ಸ್ ಮಾಡ್ತೀನಿ ಅಂತ ಒಳಗಡೆ ಹೋಗಿ ಹಿಂದಗಡೆ ಹಿತ್ತಲಕ್ಕೆ ಹೋಗಿ ಒಂದು ಗಿಡದ ಹತ್ರ ಎಲ್ಲವನ್ನು ಚೆಲ್ಲಿ ಬಿಡ್ತಾಳೆ. ಚೆಲ್ಲಿ ಆ ಪಾತ್ರೆನ ಚೆನ್ನಾಗಿ ತೊಳೆದು ತಾನು ತಯಾರಿಸಿದ ಅಡಿಗೆಯನ್ನು ಅದರಲ್ಲಿ ತುಂಬಿಸಲು ಬಡಿಸಲು ಹೊರಗಡೆ ಬರ್ತಾಳೆ. ಎಲ್ಲರೂ ಊಟ ಮಾಡ್ತಾರೆ. ಆದ್ರೆ ಶೂರ್ಪನಖಿಗೆ ಆಶ್ಚರ್ಯ ಆಗುತ್ತೆ, ಇವರೇನು ಇವರು? ಯಾಕಂದ್ರೆ ಅವಳು ಆ ತಾನು ತಂದ ಊಟದಲ್ಲಿ ಮತ್ತು ಬರುವ ಔಷಧಿಯನ್ನು ಬೆರೆಸಿರ್ತಾಳೆ. ಆದ್ರೆ ಇವರು ಊಟ ಮಾಡ್ತಾ ಇದ್ರು ಎಷ್ಟು ಚೆನ್ನಾಗಿದಾರಲ್ಲ, ಯಾವುದೇ ಒಂದು ಮತ್ತಿಗೆ ಒಳಗಾಗ್ತಾ ಇಲ್ಲ, ಏನಾಯ್ತು ಅಂತ ಆಶ್ಚರ್ಯ ಪಡ್ತಾಳೆ. ಶ್ರೀರಾಮ ಲಕ್ಷ್ಮಣರಿಗೆ ಗೊತ್ತಾಗುತ್ತೆ, ಯಾಕಂದ್ರೆ ದಿನಾ ಊಟ ಮಾಡ್ತಿರ್ತಾ ಇದು ಅಮ್ಮನ ಅಡಿಗೆ ಅಲ್ಲ ಇದು, ಆದ್ರೆ ಈ ಹೆಂಗಸು ತಂದ ಊಟವನ್ನು ಯಾಕೆ ಬಡಿಸಿಲ್ಲ ಅಂತ ಅನ್ಸುತ್ತೆ. ಆದ್ರೂ ಶ್ರೀರಾಮನಿಗೆ ಗೊತ್ತಾಗತ್ತೆ ಸೀತಮ್ಮ ಏನೇ ಮಾಡಿದ್ರು ಒಂದು ಆಲೋಚನೆ ಮಾಡೇ ಮಾಡಿರ್ತಾಳೆ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾರೆ. ಆವಾಗ ಶೂರ್ಪನಖಿಗೆ ಏನ್ ಅನ್ಸುತ್ತೆ, ಇವರು ಊಟ ಮಾಡಿದ್ರು ಸಹ ಏನು ಪರಿಣಾಮ ಆಗಿಲ್ಲ ಇವ್ರ ಮೇಲೆ. ಆವಾಗ ಸೀತಮ್ಮನ ಗದರಿಸ್ತಾಳ ಅವಳು, ಹೋಗಿ ನಾನು ತಂದ ಅಡಿಗೆ ಬಡಿಸಿದೆ, ನೀನು ಮಾಡಿದ ಅಡಿಗೆನ ಬಡಿಸ್ಬಿಟ್ಟಿಯಾ, ಇದೇನು ನೀನು ಮಾಡುವ ಅತಿಥಿ ಮರ್ಯಾದೆ, ನಮ್ಮ ಊಟನ ನೀನು ಧಿಕ್ಕರಿಸಿದ್ಯಾ ಅಂತೇಳಿ ಜೋರಾಗಿ ದಬಾಯಿಸ್ತಾಳೆ ಯಾರು, ಶೂರ್ಪನಖಿ. ಅದಕ್ಕೆ ಸೀತಮ್ಮ ಗಟ್ಟಿಯಾಗಿ ಹೇಳ್ತಾಳೆ, ಓಹೋ ಯಾರು ನೀನು, ನಿನಗೇನ್ ಬೇಕು ಅಂತ ಕೇಳ್ತಾಳೆ, ಯಾಕೆ ನೀನು ಅಮಾಯಕರನ್ನು ಕಾಡಿಸ್ತಾ ಇದೀಯಾ? ಇದನ್ನು ಕೇಳಿದ ಸ್ತ್ರೀಗೆ ಅವಳಿಗೆ ಮೊದಲೇ ಕೋಪ ಬಂದಿರುತ್ತೆ, ಇನ್ನೂ ಕೋಪ ಜಾಸ್ತಿ ಆಗಿ ತನ್ನ ಒಂದು ನಿಜ ಸ್ವರೂಪವನ್ನು ತೋರಿಸ್ತಾಳೆ. ಯಾಕೆಂದ್ರೆ ಅವಳು ರಾಕ್ಷಸ ಕನ್ಯೆ ಅವಳು, ಆದ್ರೆ ಈಗ ಸುಂದರ ಸ್ತ್ರೀ ವೇಷ ಧರಿಸಿ ಬಂದಿರ್ತಾಳೆ. ಅದನ್ನ ನೋಡ್ತಾರೆ ಎಲ್ಲರೂ, ನೋಡ್ಬಿಟ್ಟು ಓಹೋ ಈಕಿ ಬೇರೆ ಯಾರು ಅಲ್ಲ, ರಾವಣಾಸುರನ ತಂಗಿ ಶೂರ್ಪನಖಿ ಅಂತ ಗೊತ್ತಾಗ್ಬಿಡುತ್ತೆ. ಅವಾಗ ಅವಳು ಸೀತಮ್ಮಗೆ ಹೇಳ್ತಾಳೆ, ನೋಡು ನಿನಗೆ ಏನ್ ಮಾಡ್ತೀನಿ ನೋಡು ಅಂತ ಹೇಳಿ, ನಿನಗೆ ಎಂತಹ ಸಾವನ್ನು ಕೊಡ್ತೇನೆ ಅಂತ ಮುಂದೆ ನುಗ್ತಾಳೆ. ಶ್ರೀರಾಮ ಸಹ ಸೀತಮ್ಮನನ್ನು ಕಾಪಾಡಬೇಕು ಅಂತ ಮುಂದೆ ನುಗ್ಗ ಅಷ್ಟರಲ್ಲಿ ಲಕ್ಷ್ಮಣ ಏನ್ ಮಾಡ್ತಾನೆ, ಅವನಿಗೆ ಆವೇಶ ಜಾಸ್ತಿ ಅಲ್ಲ, ಕತ್ತಿಯನ್ನು ಶೂರ್ಪನಖಿಯ ಮೇಲೆ ಬೀಸ್ಬಿಡ್ತಾನೆ. ನೋಡ್ರಿ ಮಾಸ್ಟರ್ಸ್, ನೀವು ಆ ಒಂದು ಸನ್ನಿವೇಶವನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟು ನಮಗೆ ಒಂಥರ ಕ್ಯೂರಿಯಾಸಿಟಿ ಬರುತ್ತೆ. ಯಾವಾಗ ಲಕ್ಷ್ಮಣ ಆ ಕತ್ತಿಯನ್ನು ಬೀಸ್ಬಿಡ್ತಾನೋ ಅವಳ ಮೇಲೆ, ಅವಳ ಮೂಗು ಕತ್ತರಿಸೋಗ್ಬಿಡುತ್ತೆ, ರಕ್ತ ಸುರಿದು ಮುಖ ಎಲ್ಲ ರಕ್ತ ಆಗ್ಬಿಡುತ್ತೆ, ಅವಳು ಓಡ್ ಹೋಗ್ಬಿಡ್ತಾಳೆ. ಓಡಿ ಹೋಗಿ ಲಕ್ಷ್ಮಣ ನೋಡ್ತಾ, ಆಯ್ತು ನನಗೆ ಎಂಥ ಘೋರವಾದ ಅವಮಾನ ಮಾಡಿದೀಯಾ, ಶಿಕ್ಷೆ ಕೊಟ್ಟಿದೀಯಾ, ನೀನು ಸಹ ಅಂತ ಒಂದು ಕಷ್ಟಕರವಾದ ಸಾವನ್ನು ನೋಡ್ತೀಯ, ಇದು ಶತಸಿದ್ಧ ಅಂತ ಅರ್ಚಿತಾ ಓಡೋಗ್ಬಿಡ್ತಾಳೆ. ಆವಾಗ ಸೀತಮ್ಮ ಹೇಳ್ತಾಳೆ, ಈಕೆ ರಾವಣಾಸುರನ ತಂಗಿ, ಆದ್ರೆ ಈ ಕತೆ ಇಲ್ಲಿಗೆ ಕೊನೆ ಆಗೋದಿಲ್ಲ, ಇದು ಆರಂಭ. ಯಾಕೆಂದ್ರೆ ಚಂದ್ರಿಕಾಳ ಗಂಡ ಸಹ ಮೃತ ಆಗಿದ್ದು ಈಕೆಯಿಂದನೇ, ಎಷ್ಟೋ ಜನ ತೊಂದರೆ ಅನುಭವಿಸಿದ್ದಾರೆ ಅಂತ ಹೇಳ್ತಾಳೆ. ಆವಾಗ ರಾಮ ಹೇಳ್ತಾನೆ, ರಾವಣಾಸುರನಿಗೆ ಪ್ರೀತಿ ಪಾತ್ರದ ತಂಗಿ ಅವಳು, ಅವಳಿಗೇನಾದ್ರೂ ಹಿಂಸೆ ಆದ್ರೆ ಆತ ಸುಮ್ಮನಿರೋದಿಲ್ಲ, ಈಕೆ ಬಂದಿರೋದು ಇದೆಲ್ಲ ಆಗಿರೋದು ಒಂದು ವಾರ್ನಿಂಗ್ ನಮ್ಗೆ, ಈ ಅವಮಾನವನ್ನು ಆತ ತೀರಿಸ್ಕೊಳ್ಳಲಾರದೆ ಬಿಡೋದೇ ಇಲ್ಲ, ಇನ್ನು ಮುಂದೆ ನಾವು ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಸ್ನೇಹಿತರೆ, ಇಲ್ಲಿ ನಮಗೆ ಇನ್ನೂ ಒಂಥರ ನಾವು ಭಾವುಕರಾಗ್ಬಿಡ್ತೀವಿ, ಯಾಕೆಂದ್ರೆ ಇನ್ನು ಮುಂದಿನ ಅಧ್ಯಾಯದಲ್ಲಿ ಅಮ್ಮ ಲಂಕೆಗೆ ಹೋಗ್ತಾಳೆ, ಒಬ್ಳೇ ಒಬ್ಳು ಹೋಗ್ತಾಳೆ ಲಂಕೆಗೆ. ಅವಳು ಇಷ್ಟಪಟ್ಟು ಹೋಗಿರ್ತಾಳೆ, ಆದರೂ ಸಹ ತನ್ನ ಗಂಡನನ್ನು ಬಿಟ್ಟು ಹೋಗ್ಬೇಕು, ರಾಕ್ಷಸನ ಒಂದು ಆಧೀನದಲ್ಲಿ ಇರಬೇಕು, ಅಲ್ಲಿ ಇರೋರೆಲ್ಲ ಅಂತೋರೆ. ಆಕೆ ಧೈರ್ಯವಾಗಿರ್ತಾಳೆ, ಆದ್ರೆ ಅದನ್ನು ಹೇಳ್ತಾ ಇರೋ ನಮಗೆ ಎಷ್ಟು ಬೇಸರ ಆಗುತ್ತೆ, ಅಮ್ಮಗೆ ಎಂತ ಕಷ್ಟ ಬಂತಲ್ಲಪ್ಪ ದೇವ್ರೆ ಅಂತ ಅನ್ಸುತ್ತೆ. ಆದ್ರೆ ಅವರು ಕಾರಣ ಪುರುಷರು,
ತಾವು ಇಷ್ಟಪಟ್ಟು ಆ ಒಂದು ಕಷ್ಟವನ್ನು ತಗೊಂಡಿರ್ತಾರೆ ಅವರು. ಯಾಕೆ? ಕೇವಲ ಒಂದು ಲೋಕ ಕಲ್ಯಾಣದ ಕೆಲಸಕ್ಕಾಗಿ ಮಾತ್ರ. ಸ್ನೇಹಿತರೆ, ನಾವು ಸಹ ಈ ಜನ್ಮವನ್ನು ತಗೊಂಡು ಬಂದಿರ್ತೀವಿ, ಆದ್ರೆ ನಮ್ಮ ಆಸೆ ಅಮಿಷಗಳಿಗೆ ಸ್ವಾರ್ಥಕ್ಕೆ ಗೋಸ್ಕರ ಕಳೆಯದೆ ನಾವು ಇತರರಿಗೋಸ್ಕರ ಬಾಳ್ಬೇಕು. ಅದೇ ನಮ್ಮ ಗುರುಗಳು ಕಲಿಸಿದ್ದು ನಮಗೆ. ಯಾರೇ ಕಷ್ಟದಲ್ಲಿದ್ರು ಯಾವುದೇ ಒಂದು ಸಹಾಯ ಬೇಕಂದ್ರೆ ನಾವು ಮಾಡಬೇಕು, ರೆಡಿ ಇರಬೇಕು. ಪ್ರತಿಯೊಬ್ಬರು ಸಂತೋಷವಾಗಿರ್ಬೇಕು ಅಂತೇಳಿ, ಆ ಒಂದು ಸಂತೋಷಕ್ಕಾಗಿ ನಾವು ಕೆಲಸ ಮಾಡಬೇಕು. ಸದಾ ಲೋಕ ಕಲ್ಯಾಣದ ಕೆಲಸದಲ್ಲೇ ಇರಬೇಕು. ಧ್ಯಾನ ಪ್ರಚಾರ, ಪಿರಮಿಡ್ ಪ್ರಚಾರ, ಸಸ್ಯಾಹಾರದ ಪ್ರಚಾರ, ಇವುಗಳಲ್ಲೇ ನಿರತರಾಗಬೇಕು. ಆಗಲೇ ನಾವು ಒಂದು ಜನ್ಮ ತಗೊಂಡಿದ್ದಕ್ಕೆ ಸಾರ್ಥಕ ಆಗುತ್ತೆ. ಅವಾಗ ಮೇಲೆ ಹೋದ್ಮೇಲೆ, ಸತ್ತ ಮೇಲೆ, ಮೇಲೆ ಹೋದ್ಮೇಲೆ ಭಗವಂತ ಕೇಳ್ತಾನೆ, ಆಯ್ತು, ತುಂಬಾ ಸಂತೋಷ ಆಗ್ತಾ ಇದೆ, ನಾನು ಯಾವ ಉದ್ದೇಶಕ್ಕೆ ನಿಮ್ಮನ್ನ ಕಳಿಸಿದ್ನೋ ಆ ಒಂದು ಉದ್ದೇಶವನ್ನು ನೀವು ಪೂರ್ಣಗೊಳಿಸ್ಕೊಂಡು ಬಂದಿದ್ದೀರಾ ಅಂತ ಹೇಳಿದಾಗ ಆತನಿಗೂ ಸಂತೋಷ, ನಮಗೂ ಸಂತೋಷ. ಅದಕ್ಕಾಗಿ ನಾವು ಇರುವಾಗಲೇ ನಮ್ಮ ಹಿಂದೆ ಯಾವಾಗ್ಲೂ ತಿರುಗಿ ನೋಡ್ತಾ ಇರಬೇಕಂತೆ. ನಾವು ನಾನು ಯಾವ ತರ ಜೀವನ ನಡೆಸಿದ್ದೀನಿ, ಚೆನ್ನಾಗಿದೆನಾ ಚೆನ್ನಾಗಿಲ್ಲನಾ, ನಮ್ಮ ಹೆಜ್ಜೆ ಗುರುತುಗಳು ನಮಗೆ ಹೆಮ್ಮೆಯನ್ನು ತರಬೇಕು. ಆ ತರ ನಾವು ಜೀವನ ಮಾಡಬೇಕು. ಓಕೆ ಮಾಸ್ಟರ್, ಇವತ್ತಿಗೆ ಈ ಒಂದು 4ನೇ ಅಧ್ಯಾಯ ಮುಗಿತು. ಇಂಥ ಒಂದು ಜ್ಞಾನವನ್ನು ಕೊಡೋಕೆ ನನಗೆ ಅವಕಾಶ ಮಾಡಿಕೊಟ್ಟ ಪತ್ರಿಜಿ ಗುರುಗಳಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು. ಹಾಗೆ ರಂಗನಾಥ್ ಸಾರಿಗೂ, ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ತುಂಬ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸೋ ಥ್ಯಾಂಕ್ ಯು. ಮಚ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಇವತ್ತಿನ ಸಂಚಿಕೆ 4 ಪೂರ್ಣಗೊಳಿಸ್ಕೊಂಡಿದ್ವಿ. ಸ್ನೇಹಿತರೆ, ಈಗ ನೀವು ಯಾರು ಮಾತಾಡಬೇಕಂದ್ರೆ ದಯವಿಟ್ಟು ನಿಮ್ಮ ಅನುಭವ ಹಂಚಿಕೆ, ಮತ್ತೆ ಯಾವುದೇ ಪ್ರಶ್ನೆಗಳಿದ್ರೆ ಇವತ್ತಿನ ಸಂಚಿಕೆದಲ್ಲಿ ಯಾವುದೇ ಪ್ರಶ್ನೆಗಳು ಉತ್ಪನ್ನ ಆಗಿದೆ ದಯವಿಟ್ಟು ಕೈ ಎತ್ತಿ ನಾವು ಅನ್ಮಿಟ್ ಮಾಡ್ತೀವಿ, ಮೇಡಮ್ ಜೊತೆಗೆ ಮಾತಾಡ್ಬೋದು. ಒಂದು ಅನುಭವ ಹಂಚಿಕೆ, ಇಲ್ಲಾಂದ್ರೆ ನಿಮ್ಮ ಪ್ರಶ್ನೆಗಳು ಪ್ರಶ್ನೋತ್ತರಗಳು. ಮಾಸ್ಟರ್ಸ್, ನೀವು ಅನುಭವ ಹಂಚಿಕೆ ಒಂದು 4-5 ಮಾಸ್ಟರ್ಸ್ ಮಾಡಬೇಕಾಗುತ್ತೆ. ಯಾರ್ಯಾರು ಮಾಡ್ತಿರೋ ದಯವಿಟ್ಟು ಗಾಯತ್ರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೆ ಏನು ಅರ್ಥ ಆಗಿದೆ? ರೈಟ್. ಹಾಂ, ತ್ರಿವೇಣಿ ಅವರು ಮಾತಾಡಿ. ತ್ರಿವೇಣಿ ಅವರೇ ಅನ್ಮಿಟ್ ಮಾಡ್ಕೊಳ್ಳಿ. ಹಲೋ, ಹಲೋ. ನಮಸ್ತೆ ಮೇಡಮ್. ನಮಸ್ತೆ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿತ್ತು ಇವತ್ತಿನ ಕ್ಲಾಸು. ಥ್ಯಾಂಕ್ ಯು. ಶೂರ್ಪಣಖಿ ಬಗ್ಗೆ ಇಷ್ಟೊಂದು ವಿಷಯ ಗೊತ್ತಿರ್ಲಿಲ್ಲ. ಆಕೆ ಮುಂಚೆನೆ ಸೀತಮ್ಮನ ಮನೆಗೆ ಬರ್ತಾಳೆ ಅಂತ ಎಲ್ಲ ವಿಷಯ ಗೊತ್ತಿರ್ಲಿಲ್ಲ. ಶ್ರೀರಾಮಂಗಾಗಿ ಬರ್ತಾಳೆ ಅಂದ್ಕೊಂಡಿದ್ವು. ಆಕೆ ಮುಂಚೆನೆ ಬಂದಿದ್ದು ನಮಗೆ ಗೊತ್ತಿರ್ಲಿಲ್ಲ, ಆ ವಿಷಯ ಎಲ್ಲ ಗೊತ್ತಿರ್ಲಿಲ್ಲ ಮೇಡಮ್. ತುಂಬಾ ಚೆನ್ನಾಗಿತ್ತು ಇವತ್ತಿನ ಕ್ಲಾಸು. ಥ್ಯಾಂಕ್ ಯು. ಸೀತಮ್ಮ ಆ ಹಳ್ಳಿಗಳಿಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾಳೆ, ಎಷ್ಟೊಂದು ಇದನ್ ಮಾಡ್ತಾಳೆ ಅಂತ ಎಲ್ಲ ಹೇಳಿದ್ರಿ, ತುಂಬಾ ಚೆನ್ನಾಗಿತ್ತು ಮೇಡಮ್. ಈ ಥ್ಯಾಂಕ್ ಯು. ವಿಷಯ ಎಲ್ಲ ಗೊತ್ತಿರಲೇ ಇಲ್ಲ. ಈ ತರ ಎಲ್ಲ ಆಶ್ರಮದಲ್ಲಿ ಆಕೆ ಅದಕ್ಕೋಸ್ಕರ ಓದ್ಲು ಅನ್ನೋದೇ ಗೊತ್ತಿರ್ಲಿಲ್ಲ ಮೇಡಮ್. ತುಂಬಾ ಇಲ್ಲ ಮೇಡಮ್, ವಿಷಯಗಳು. ಸೀತಾಯಣ ಅಂದ್ರೆ ಎಲ್ಲ ಬೇರೆ ಬೇರೆ ವಿಷಯಗಳನ್ನ ತಿಳ್ಕೊಂತೀವಿ ನಾವು. ಅಷ್ಟೇ ಅಲ್ಲ, ಅಮ್ಮನ ಒಂದು ಸಂಪೂರ್ಣ ವ್ಯಕ್ತಿತ್ವದ ಪರಿಚಯ ನಮಗೆ ಆಗುತ್ತೆ. ಹೌದು, ಆಕೆ ವ್ಯಕ್ತಿತ್ವದ ಬಗ್ಗೆ ಅಷ್ಟಾಗಿ ಇದರಲ್ಲಿ ನಾವು ಕೇಳಿರ್ಲಿಲ್ಲ. ಈಗ್ಲೇನೆ ತಂಬಾಯಿಂದಾನೆ ಕೇಳ್ತಾ ಇರೋದು. ತುಂಬಾ ಚೆನ್ನಾಗಿದೆ ಮೇಡಮ್. ಓಕೆ, ಪುಸ್ತಕ ತರ್ಸ್ಕೊಂಡು ಓದಿ ಮೇಡಮ್, ಓದೋ ಅಭ್ಯಾಸ ಇದ್ರೆ ತುಂಬಾ ಒಳ್ಳೇದು. ಹಾ, ಇದು ಸಿಗುತ್ತಾ ಮೇಡಮ್ ಆ ಕನ್ನಡದಲ್ಲಿ? ಇದೆಯಾ? ಸರ್ ಸರ್ ಹೇಳಿದ್ದಾರೆ ನೋಡಿ, ಸರ್ ಹೇಳಿದ್ದಾರೆ, ಸಿಗುತ್ತೆ. ಮಾತಾರ್ ಫೌಂಡೇಶನ್ ಕಾಂಟ್ಯಾಕ್ಟ್ ಮಾಡಿ. ಓಕೆ ಮೇಡಮ್, ತುಂಬಾ ಚೆನ್ನಾಗಿತ್ತು ಕ್ಲಾಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್. ಅಶ್ವಿನಿ ಅವರ ರೇಣುಕಾ ಅವರು ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ, ಸರ್. ನಮಸ್ತೆ. ಮೇಡಮ್, ಇವತ್ತು 4ನೇ ಅಧ್ಯಾಯದಲ್ಲಿ ಸೀತಮ್ಮನ ಸ್ವಲ್ಪ ಸಂಪೂರ್ಣ ಜೋರಾಗಿ ಬಗ್ಗೆ, ಮಾತಾಡಿ, ಜೋರಾಗಿ ಮಾತಾಡಿ. ಸೀತಮ್ಮನ ಸಂಪೂರ್ಣ ಅವರ ಬಗ್ಗೆ ತಿಳಿಸ್ಕೊಟ್ರಿ. ಅವರು ಮುಂದಿನ ದಿನಗಳು ತುಂಬಾ ಕಷ್ಟ ಅನುಭವಿಸ್ತಾರೆ ಅನ್ನೋ ವಿಚಾರ ಕೇಳಿ ನನಗೂ ಕೂಡ ಮಾನಸಿಕವಾಗಿ ನೋವಾಯ್ತು ಅಂತಾನೆ ಹೇಳ್ಬೋದು ಮೇಡಮ್. ನೀವು ಇವತ್ತಿನ ವಿಚಾರದಲ್ಲಿ ಅಮ್ಮ ಏನೇ ಬಂದರು ಕಷ್ಟ, ಅವರ ಕಷ್ಟ ಅಂತ ಬಂತು ಅಂದ್ರೆ ಮೊದಲು ಧ್ಯಾನಕ್ಕೆ ಕೂರ್ತಾ ಇದ್ರು. ಇವಾಗ ನಾವು ಇವಾಗ್ಲೂ ಕೂಡ ಈ ಧ್ಯಾನದಲ್ಲಿ ಬಂದಾಗ ಸರ್ ಹೇಳ್ತಾ ಇರ್ತಾರೆ, ಏನೇ ಕಷ್ಟ ಬಂದರೂ ಮೊದಲು ಧ್ಯಾನ ಮಾಡಿ ಅನ್ನೋ ವಿಚಾರ.
ಅಲ್ಲೂ ಕೂಡ ಇದೇ ತರ ವಿಚಾರ ಇತ್ತು. ಅಮ್ಮ ಏನ್ ಮಾಡ್ತಾ ಇದ್ರು ಅಂದ್ರೆ, ಯಾರಿಗೆ ಏನೇ ಕಷ್ಟ ಬಂದರು ಅವ್ರಿಗೆ ಸಾಂತ್ವನ ಮಾಡೋದು, ಅವ್ರನ್ನ ಕಾಪಾಡೋ ಅಂತ ಗುಣ ನಿಜವಾಗ್ಲೂ ಇದು ನಮ್ಮಲ್ಲೂ ಕೂಡ ಎಲ್ಲರಲ್ಲೂ ಕೂಡ ಬರ್ಬೇಕಾಗುತ್ತೆ. ಆಮೇಲೆ ಯಾರಾದ್ರೂ ತೀರ್ಕೊಂಡಾಗ ಅಳ್ಬಾರ್ದು ಅನ್ನೋ ವಿಚಾರ, ಯಾಕೆ ಅಂದ್ರೆ ಅವರ ಮುಂದಿನ ಆತ್ಮ ಪ್ರಯಾಣಕ್ಕೆ ಇದು ಅಡ್ಡಿಯಾಗುತ್ತೆ. ನಿಜವಾಗ್ಲೂ ಮೇಡಮ್ ಈ ವಿಚಾರ ತುಂಬಾ ಮನಕಲ್ಕೋ ವಿಚಾರ. ನಮಗೆ ಯಾರಾದ್ರೂ ಇಷ್ಟ ಆಗಿದ್ರೆ ಅವರು ತೀರ್ಕೊಂಡಾಗ ನಿಜವಾಗ್ಲೂ ಮೇಡಮ್ ಅದೊಂಥರ ಘೋರ ಯಾತನೆ ಅಂತಾನೆ ಹೇಳ್ಬೋದು. ಅವಾಗ ತಡ್ಕೊಳ್ಳಕ್ಕೆ ಆಗಲ್ಲ ಮೇಡಮ್. ಹೌದು ಮೇಡಮ್, ರೇಣುಕಾ ಅವರೇ, ಧ್ವನಿ ಬರ್ತಾ ಇಲ್ಲಮ್ಮ, ಶಬ್ದ ಬರ್ತಾ ಇಲ್ಲ. ಸರಿ, ಜಗದೀಶ್ ಅವ್ರು ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ಹೊಸ ರೀತಿಯ ಒಂದು ರಾಮಾಯಣ, ನಾವು ರಾಮಾಯಣನ ಓದಿದ್ವಿ ಕೇಳಿದ್ವಿ, ಬಟ್ ಈ ತರ ಸೀತಾ ಮಾತೆಯ ಗುಣಗಳು ಅವರಲ್ಲಿರ್ತಕ್ಕಂಥ ಒಂದು ಶಕ್ತಿ, ಅದು ಅದ್ರ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದೀರಿ. ಒಂದು ಎಲ್ಲ ನದಿಗಳ ಜೊತೆ, ಗೋದಾವರಿ ಮಗಳ ಜೊತೆ ಮಾತಾಡೋದು, ಜೀವಿಗಳ ಎಲ್ಲ ಮೀನುಗಳ ಜೊತೆ ಮಾತಾಡೋದು, ಆ ರೀತಿ ಒಂದು ಶಕ್ತಿ ಸೀತಾದೇವಿಗೆ ಇತ್ತು ಅನ್ನೋದನ್ನ ನಮಗೆ ಈ ವಿಚಾರ ಗೊತ್ತಿರಲಿಲ್ಲ. ತುಂಬಾ ಹೊಸ ಅಲ್ಲ ಅಲ್ಲ ವಿಷಯಗಳನ್ನ. ಸರ್ ಸರ್, ಸೀತಾದೇವಿಗೂ ಗೊತ್ತಿತ್ತು. ಇನ್ನೊಂದು ವಿಚಾರ ಅಂತಂದ್ರೆ, ನಾನು ನೆನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಮುಂಚೆಯಿಂದನೂ ಎರಡು ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ನದಿಗಳಿಗೆ ಆ ಯುಗಗಳಲ್ಲಿ ಅಷ್ಟು ಪವರ್ ಇರುತ್ತೆ, ಅವಕ್ಕ ಮಾತಾಡೋ ಶಕ್ತಿ ಇರುತ್ತೆ. ಆದ್ರೆ ಈಗ ಅವು ಕಳ್ಕೊಂಬಿಟ್ಟಿದ್ವಿ, ಆಧ್ಯಾತ್ಮಿಕ ಶಕ್ತಿಯನ್ನು ಕಳ್ಕೊಂಬಿಟ್ಟಿದ್ದಾವೆ. ಆ ಒಂದು ಸೆಂಟ್ರಲ್ ಆಫ್ ಗ್ರಾವಿಟಿ ಇಂದ ದೂರ ಇರುತ್ತಾವಲ್ಲ, ಅದಕ್ಕೋಸ್ಕರ ಆದ ಅಂದ್ರೆ ಆಗಿನ ಒಂದು ಜನಗಳು ಎಲ್ಲ ಆಧ್ಯಾತ್ಮದಲ್ಲೇ ಇದ್ರು, ಅವ್ರಿಗೆಲ್ಲ ಶಕ್ತಿನೂ ಆಗಿತ್ತು ಅಂತ. ಹೌದು ಹೌದು ಇವಾಗ ಎಲ್ಲ ಲೌಕಿಕ ಪ್ರಪಂಚದಲ್ಲಿರೋ ಜನಗಳೇ ಇರೋದ್ರಿಂದ ಈ ಎಲ್ಲ ಶಕ್ತಿಗಳು ಕಾಣ್ತಾ ಇಲ್ಲ. ಹೌದು ಕರೆಕ್ಟ್. ಆದ್ರೆ ಎಷ್ಟೋ ಜನ ಮಾಸ್ಟರ್ಸ್ ಎಲ್ಲ ಅವರಿಗೆಲ್ಲ ಮೆಸೇಜಸ್ ಬರ್ತಾವಲ್ಲ ಸರ್, ಅವರೆಲ್ಲ ಕನೆಕ್ಟ್ ಆಗ್ತಾರೆ ಗಿಡಗಳಿಗೆ ಜೊತೆಗೆ, ನದಿಗಳ ಜೊತೆಗೆ ಕನೆಕ್ಟ್ ಆಗ್ತಾರೆ. ಪ್ರೇಮನಾಥ್ ಸರ್ ಆದ್ರೆ ಎಷ್ಟೊಂದು ಅನುಭವಗಳನ್ನು ಹಂಚ್ಕೊಳ್ತಾರೆ ಆ ತರ, ತುಂಬಾ ಅದನ್ನೆಲ್ಲ ನೋಡಿದಾಗ ಅದ್ಭುತವಾಗಿ. ಏನಾಗುತ್ತೆ ನಮಗೆ, ಇದೆಲ್ಲ ಸತ್ಯ ಅನ್ನೋದು ಒಂದು ಅರಿವಾಗುತ್ತೆ. ಹೌದು ಮೇಡಮ್, ಅದು ಅಂದು ನಡೆದಿರೋದೆಲ್ಲಾನು ಸತ್ಯನ ಅಂತ ಇವಾಗ ನಿಮ್ಮ ಒಂದು ಈ ಮಾತಿನಿಂದ, ಈ ಹೇಳ್ತಕ್ಕಂಥ ವಿಷಯದಿಂದ ನಮಗೆ ಗೊತ್ತಾಗ್ತಾ ಇದೆ. ಹೌದು ಸರ್, ಓಕೆ ಮೇಡಮ್, ಅನಂತವಾದ ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಒಳ್ಳೆ ಯು, ವಿಷಯನ ತಿಳಿಸ್ಕೊಡ್ತಾ ಇದೆ. ಥ್ಯಾಂಕ್ ಯು. ಎಸ್ ಸ್ನೇಹಿತರೆ, ಇನ್ನು ಯಾರಾದರೂ ಮಾತಾಡ್ಬೇಕಂದ್ರೆ ಕೈ ಎತ್ತು, ಇಲ್ಲಾಂದ್ರೆ ಮುಂದಿನ ಅಂಶಕ್ಕೆ ಹೋಗೋಣ. ರೈಟ್, ಓಕೆ ಮೇಡಮ್. ಥ್ಯಾಂಕ್ ಯು ಸರ್. ದೊಡ್ಡೇಗೌಡ ಅವರು ಮಾತಾಡ್ತಾರೆ, ಲಾಸ್ಟ್ ಒಂದು. ನಮಸ್ತೆ ಮೇಡಮ್. ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಸರ್. ಸೀತಮ್ಮ ದೇವ್ರಾದ್ರೂ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀನಿ, ಅನುಭವಿಸ್ತಾ ಇರೋದು ನಮ್ಗೆ ಹೆಂಗೆ ಗೊತ್ತಾಗದೆ ಅಂದ್ರೆ, ನಮ್ ಜೀವನದಲ್ಲಿ ನಾವೆಲ್ಲ ಕಷ್ಟ ಆದ್ರೆ ಅಯ್ಯೋ ನಮಗ್ ಕಷ್ಟ ಬಂತು, ನಮ್ಗೆ ಅದ್ಬೋದು ಇರ್ಬೋದು ಅಂದ್ವಿ. ದೇವ್ರಾದ್ರೂ ಈಗ ನಮ್ಮೊಳಗೆ ಆತ್ಮ ದೇವ್ರು ಅಂತ ನಾವ್ ಅನ್ಕೊಂಡ್ರು, ಈಗ ಅನುಭವ ಇಲ್ಲ. ಅನುಭವ ಆದ್ಮೇಲೆ ಎಲ್ರಿಗೂ ಕಷ್ಟ ಬಂದೇ ಬರುತ್ತೆ, ಅದು ವಿಧಿ ಲಿಖಿತ. ಹಂಗಾಗಿ ಅನ್ಭವಿಸ್ಲೇಬೇಕು ಅನ್ನೋದನ್ನ ಸೀತಮ್ಮ ಸೀತಾಯಣ ಉದ್ದಕ್ಕೂ ಹೇಳ್ಕೊಂಡು ಹೋಗ್ತಾವ್ರೆ. ಅದನ್ನ ನಾವ್ ಅವ್ರ ಅಳವಡಿಸ್ಕೊಂಡು ಇರೋ ಅಷ್ಟರಲ್ಲೇ ನಾವು ಖುಷಿ ಪಟ್ಕೊಂಡು ಅದು ಧ್ಯಾನ ಕಷ್ಟ ಮತ್ತ ಧ್ಯಾನ ಮಾಡ್ಬೇಕು. ಎಲ್ಲಾರ ಜೊತೆ ನಾವು ಖುಷಿಯಿಂದ ಇದ್ರೆ ಅದು ಕಷ್ಟ ಅನ್ನೋದೇ ಅನ್ಸಲ್ಲ ಅಂತ ಭಾವನೆಗಳು ಬರ್ತಾ ಇದೆ ಮೇಡಮ್. ಇದು ಕೇಳ್ತಾ ಕೇಳ್ತಾ ಕರೆಕ್ಟ್ ಕರೆಕ್ಟ್. ಕೇಳ್ತಾ ಮತ್ತೆ ಮಹಾಭಾರತದಲ್ಲಿ ಇವರು ಗಂಗೆ ಮಗ ಭೀಷ್ಮ ಅಲ್ವಾ, ಭೀಷ್ಮಗೆ ಕಷ್ಟ ಇರುತ್ತೆ. ಮತ್ತೆ ಸತ್ಯವತಿ ಬಂದು ಗಂಗೆ ಹತ್ರ ಕೇಳ್ತಾ, ನಿನ್ ಮಗ ನೀನೇ ಎಲ್ಲಾರ ಪಾಪ ತೊಳಿತೀಯ, ನೀನು ಇಲ್ಲಿ ನಿನ್ ಮಗ ಇಷ್ಟ ಕಷ್ಟದಲ್ಲಿ ಇದ್ರು ನಿಮ್ಗೆ ಯಾಕೆ ಕನಿಕಾರ ಬರ್ತಾ ಇಲ್ಲ ಅಂದ್ರೆ, ಅದಕ್ಕೆ ಅವ್ರು ಹೇಳ್ತಾರೆ ಅದಕ್ಕೆ ನಿನ್ನ ದುರಾಸೆಗೆ ಕಾರಣ ಅಲ್ವಾ, ಅವತ್ ಹೇಳಿದ್ದೆ ನಾನಲ್ವಾ ಅಂತ ಅವ್ರು ಹೇಳ್ತಾರೆ. ನಾನ್ ದೇವ್ರಾಗ್ಲಿ ಯಾರ್ಯಾರ ಪಾಪ ತೊಳೆದ್ರು ಅವರ ಕರ್ಮ ಅನುಸಾರ ಅವರು ಕಷ್ಟ ಪಡ್ಲೇಬೇಕು. ಆತರ ಅವ್ರ ಏನು ಏನ್ ಉದ್ದೇಶಕ್ ಬಂದಿರ್ತಾರೆ ಅದನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಬೇಕು. ನನ್ ಮಗ ಬಂದಿದ್ದು ಬೇರೆ ವಿಷಯಕ್ಕೆ, ಆದ್ರೆ ನೀನು ಅದು ಬೇರೆ ದಾರಿಗೆ ತಗೊಂಡು ಹೋದೆ, ಕಷ್ಟ ಅನ್ಭವಿಸ್ಲೇಬೇಕು ಅಂತ ಹೇಳ್ತಾರೆ. ಹಂಗೆ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಂದ್ರೆ ನಾವ್ ಏನಕ್ ಬಂದಿದೀವಿ ಭೂಮಿ ಮೇಲೆ ಅಂತ ಅರ್ಥ ಮಾಡ್ಕೊಂಡು ಜೀವನ ಮಾಡಿದ್ರೆ ಅದನ್ ಸ್ವಲ್ಪ ಇದಾಗುತ್ತೆ ಮೇಡಮ್. ಹಂಗೆ
ಅದು ಸೀತಾ ಮಾತೆಗೆ ಗೊತ್ತಿತ್ತು ಅನ್ಸುತ್ತೆ ನಾನು ಏನಕ್ಕೆ ಬಂದಿದ್ದೀನಿ ಅನ್ನೋದಕ್ಕೆ. ಅದಕ್ಕೆ ಅವ್ರ ಕಷ್ಟನ ಆ ಕಷ್ಟ ಅಂತ ಯಾವತ್ತೂ ಅನ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಕರೆಕ್ಟ್ ಕರೆಕ್ಟ್. ಹಂಗಾದ್ರೆ ಮೇಡಮ್, ನಾವೇ ಅರ್ಥ ಮಾಡ್ಕೊಂಡಾಗ ನಮಗೂ ಅದು ಕಷ್ಟ ಅಂತ ಅನ್ಸಲ್ಲ. ಬಟ್ ಅರ್ಥ ಆಗದೆ ಇರೋದಕ್ಕೆ ಏನಂತಾರೆ, ನನಗೆ ಅಯ್ಯೋ ನನ್ಗೆ ಅವರು ಆ ತರ ಅಂದ್ರು, ಇವ್ರು ಈ ತರ ಅಂದ್ರು ಅನ್ನೋ ಒಂದು ಮನೋಭಾವದಲ್ಲೇ ಬದುಕ್ತಾ ಇರ್ತೀನಿ ಮೇಡಮ್. ಅದಕ್ಕೆ ಅದು ಸರ್ ಈ ಧ್ಯಾನ. ಟೈಮ್ನಲ್ಲಿ ಅದು ನಿವಾರಣೆ ಆಗುತ್ತೆ ಅಂತ ನನ್ನ ಅನಿಸಿಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.